मातर्मे मातरिष्वन्न पितरतुलगुरो भ्रातरिष्टाप्तबन्धो स्वामिन् सर्वान्तरात्मन् नजर जर इतर्जन्म मृत्यामयानां गोविंदे देहि भक्तिं भवदित भगवन्नूर्जितां निर्निमित्तां निर्व्याजां निश्चलं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये विजानतामवित्तस्य मध्वस्य जगती गुरोः पूर्वाचार्य महिष्ठानामियं प्रणतिमालिका ನೆನಪಾಯ್ತು ಅಂತ ಹೇಳ್ತಾ ಇದ್ದೀನಿ. ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋ ಅನ್ನುವ ಈ ಶ್ಲೋಕ ಏನಿದೆ ಇದನ್ನು ನಮ್ಮ ಗುರುಗಳು ಆನಂದಮಾಲಾದ ಅಡಿಟಿಪ್ಪಣಿಯಲ್ಲಿ ಕೊಟ್ಟಿದ್ದಾರೆ. ಒಂದು ರೀತಿ ಆನಂದಮಾಲಾ ಮತ್ತು ವಾದರತ್ನಾವಳಿ ಎರಡು ಅದು ಆಮೇಲೆ ಕನ್ನಡದಲ್ಲಿ ಬಂದದ್ದು. ಆ ಎರಡು ಏನಿದೆ ಬಹಳ ರೋಚಕವಾದ ಗ್ರಂಥಗಳು ಮತ್ತು ಅವರ ಸರ್ವತೋಮುಖವಾದ ಪಾಂಡಿತ್ಯ ಗೊತ್ತಾಗಿದ್ದಲ್ಲಿ, ಆದರೆ ಅವರು ಅದನ್ನು ಬರೆದಿದ್ದಾರೆ ಅಂತ ಗೊತ್ತೇ ಇಲ್ಲ. ಆನಂದಮಾಲಾನೂ ಎಲ್ಲೂ ಸಿಗಲ್ಲ. ಆನಂದಮಾಲಾದ ಬಗ್ಗೆ ನಿಮಗೆ ಹೇಳಬೇಕು. ಆನಂದಮಾಲಾ ಪೇಜಾವರ ಮಠದ ಮೇಲೆ ಡಂಪ್ ಮಾಡಿ ಇಟ್ಬಿಟ್ಟಿದ್ರು. ನನಗೆ 1998 ಕರೆಕ್ಟ್ ಕೊಯಮತ್ತೂರಿನಲ್ಲಿ ಒಬ್ಬರು ಮನೆಯಲ್ಲಿ ಅದು ಸಿಕ್ಕಿತ್ತು. ನಾನು ಅದನ್ನು ನೋಡಿದೆ, ಬಹಳ ಖುಷಿಯಾಯಿತು. ಓ, ಇದೊಂದು ಗ್ರಂಥ ಇದೆ ಅಂತಲೇ ಗೊತ್ತಿಲ್ಲ. ಸರಿ, ಅದನ್ನು ಮತ್ತೆ ಅವ್ರ ಕೈಯಲ್ಲಿ ಕೊಟ್ಟು ಹುಡುಕ್ತಾ ಇದ್ದೆ 2002 ಅದು ಫಲ ಸಿಕ್ಕಿತ್ತು. ಸುಮಾರು 4 ವರ್ಷ ಆ 2002 ಆ ವೇದಾವರ ಮಠದ ಮೇಲುಗಡೆ ಹೋದಾಗ ಹಲವಾರು ಪುಸ್ತಕಗಳ ಡಂಪು ಇತ್ತು, ಅಲ್ಲಿ ಅದನ್ನು ಹಾಕಿದ್ದಾರೆ. ನಾನು ಸ್ವಾಮಿಗಳನ್ನು ಕೇಳಿ ಅದಕ್ಕೆ ಆಗುವಷ್ಟು ಬೆಲೆಯನ್ನು ಕೊಡ್ತೇನೆ ಅಂತ ಸುಮಾರು 20 ಪುಸ್ತಕ ತಗೊಂಡೆ. 10 ರೂಪಾಯಿ 20 ಪುಸ್ತಕ ತಗೊಂಡು ಇದ್ದವ್ರಿಗೆಲ್ಲ ಹಂಚಿದೆ. ಅವ್ರು ಯಾರೂ ಓದೋರು ಅಲ್ಲ ಅಂತ ನನಗೆ ಅವಾಗ ಗೊತ್ತಿರಲಿಲ್ಲ. ಇಲ್ಲಾಂದ್ರೆ ಅದನ್ನು ಇಟ್ಕೊಳ್ತಾ ಇದ್ದೆ. 1 ಪುಸ್ತಕ ನಾನು ಇಟ್ಕೊಂಡಿದ್ದೆ. ಅಲ್ಲಿ ಈ ಪುಸ್ತಕ ಇದೆ. ಆ ಪುಸ್ತಕದಲ್ಲಿ ಈ ಮಂಗಳಾಚರಣೆ ಇದೆ. ಮೊದಲನೇ ಬಾರಿ ನೋಡಿದಾಗಲೇ ಮನಸೆಳೆದ ಮಂಗಳಾಚರಣೆ ಇದು. ವಿಜಾನತಾಂ ಅವಿತ್ತಸ್ಯ, ತಿಳಿದವರಿಗೂ ತಿಳಿಯದ. ವಿದಿಲ್ ಗತವು ಅಂತ ಏನು ಧಾತು ಇದೆ, ವಿದ ಜ್ಞಾನೆ, ಅದರ ರೂಪ ವಿತ್ತ ಅಂತ ಆಗತ್ತೆ. ವಿತ್ತ ಅಂದರೆ ಜ್ಞಾತ, ಅವಿತ್ತ ಅಂದರೆ ಅಜ್ಞಾತ. ವಿಜಾನತಾಂ ಅವಿತ್ತಸ್ಯ, ತಿಳಿದವರಿಗೂ ತಿಳಿಯದ. ಜಗದ್ಗುರುಗಳಾದ ಮಧ್ವರ ಅಡಿಗಳಿಗೆ ನಮ್ಮ ನಮಸ್ಕಾರ. ನಾವು ಎಂಥವ್ರು? ಪೂರ್ವಾಚಾರ್ಯ ಮಹಿಷ್ಠರು. ನಮ್ಮ ಹಿಂದಿನವರನ್ನು ಅಪಾರವಾಗಿ ಗೌರವಿಸಿ ನಾವು ಆಚಾರ್ಯರಿಗೆ ನಮಸ್ಕಾರ ಮಾಡ್ತಾ ಇದ್ದೇವೆ ಅಂತ ಮಂಗಳಾಚರಣೆ. ಆ ಮಂಗಳಾಚರಣೆ ಒಂದು ನೋಡಿದ್ರೆ ಸಾಕು, ಹಿಂದಿನವರಿಗೆ ಯಾವ ರೀತಿಯ ಅಭಿಪ್ರಾಯ ಇತ್ತು ಹಿಂದಿನವ್ರ ಮೇಲೆ ಅನ್ನೋದು ಗೊತ್ತಾಗುತ್ತೆ. ಅವ್ರಿಗೆ ಬೌದ್ಧಿಕ ಭಿನ್ನಾಭಿಪ್ರಾಯ ಬರಬಾರ್ದ. ನಮ್ಮಪ್ಪನ ಎಷ್ಟೋ ಮತಗಳಿಗೆ ನಾವು ವಿರುದ್ಧವಾಗಿರ್ತೀವಿ. ಅಂದ ಮಾತ್ರಕ್ಕೆ ಅವ್ರನ್ನ ನೋಡ್ಕೊಳ್ಳೋಲ್ಲ ಅಂತಾನೆ, ಅಥವಾ ಅವ್ರನ್ನ ನಮ್ಮ ಅಪ್ಪನೇ ಅಲ್ಲ ಅಂತ ತಿರಸ್ಕಾರ ಮಾಡ್ತೀವಿ ಅಂತಾನೆ, ಏನೂ ಅಲ್ಲ. ಕೆಲವೊಂದು ವಿಚಾರಗಳು ನಮಗಾಗಲ್ಲ ಅಷ್ಟೇ. ಆ ತರಹ ಭಾವ ಅದು. ವಿಜಾನತಾಂ ಅವಿತ್ತಸ್ಯ ಅಂತ ಪೂರ್ವಾಚಾರ್ಯ ಮಹಿಷ್ಠಾನಾಂ ಎಂ ಪ್ರಣತಿ ಮಾಲಿಕ, ಇದು ನಮಸ್ಕಾರಗಳ ಸರಮಾಲೆ ಅಂತ ಅದು ಇರೋದು. ಇನ್ನು ವಾದರತ್ನಾವಳಿ. ವಾದರತ್ನಾವಳಿ ಪ್ರಿಂಟ್ ಮಾಡಬೇಕು, ಮತ್ತೆ ಹಾಕಿ ಪ್ರಿಂಟ್ ಹಾಕಿಸ್ಬೇಕು ಅಂತ ಹೇಳಿ ಬಹಳ ಪ್ರಯತ್ನ ಪಟ್ವಿ. ಗುರುಗಳು ಇಂಟ್ರೆಸ್ಟ್ ಇರಲಿಲ್ಲ, ಅವರು ಏನು ಮಾಡಿದ್ರು ಒಪ್ಪಲಿಲ್ಲ. ಅವರ ಪಾಂಡಿತ್ಯ ವ್ಯಾಕರಣದಲ್ಲಿ, ತರ್ಕಶಾಸ್ತ್ರದಲ್ಲಿ, ಮೀಮಾಂಸಾದಲ್ಲಿ ಏನು ಪಾಂಡಿತ್ಯ ಅಂತ ಅವ್ರಿಗಿತ್ತು ಅದು ಅಲ್ಲಿ ಗೊತ್ತಾಗುತ್ತೆ.
ಪ್ರಭಕ್ಷಮಾಣಂ ನಿದಕ ಕ್ಷಮೀಕ್ಷ ಸಂಧುಕ್ಷಯಾಮಾಸ ತದಾ ಶುಶುಕ್ಷಣಿಂ ಅಕ್ಷೋಪಮಾಭಿರ್ಬಹುಲೇಕ್ಷಣೋಂಭತಾಂ ಧಾರಾಭಿರಾಕ್ಷುಬ್ಧ ಮನಾಕ್ಷಯಾಯ. ಇದನ್ನು ಮೊದಲು ಪ್ರತಿಪದಾರ್ಥ ಹೇಳ್ತೇನೆ, ಆಮೇಲೆ ನಮ್ಮ ಗುರುಗಳು ಏನು ಇದಕ್ಕೆ ನಿರೂಪಣೆ ಮಾಡಿದ್ರು ಅನ್ನೋದನ್ನು ಹೇಳ್ತೇನೆ. ಬಹುಲೇಕ್ಷಣ, ಬಹಳ ಕಣ್ಗಳವ ಅಂದರೆ ಇಂದ್ರ. ಪ್ರಭಕ್ಷಮಾಣಂ, ಅಗ್ನಿ ಸುಡುವಂತಹ. ನಿಜಕಕ್ಷಂ, ತನ್ನ ಕಾಡನ್ನು ಕಾಂಡವ ವನವನ್ನು ಈಕ್ಷ್ಯ ಕಂಡು. ಆಕ್ಷುಬ್ಧಮನಾಹ, ಬಹಳ ಸಂಕಟಗೊಂಡವನಾಗಿ, ನನ್ನವನ ಇದು ಅಂತ ಸಂಕಟಗೊಂಡು. ಅಕ್ಷೋಪಮಾಭಿಹಿ, ಬಹಳ ದೊಡ್ಡ ಗಾತ್ರದ ಧಾರಾಭಿಹಿ, ಮಳೆಯ ಹನಿಗಳ ಮೂಲಕ. ಆಶುಷು ಕ್ಷಣಿಂ, ಅಗ್ನಿಯನ್ನು. ಸಂಧುಕ್ಷಯ ಮಾಸ, ಕ್ಲೇಶಗೊಳಿಸಿದ ನೀರು ಸುರಿಸುವ ಮೂಲಕ. ಯಾಕೆ ಕ್ಷಯಾಯ, ಆ ಅಗ್ನಿ ನಾಶ ಆಗಲಿ ಅಂತ. ಇಷ್ಟು ಇದಿರೋದು. ಅಂದರೆ ಇದನ್ನು ಸರಳವಾಗಿ ಹೇಳೋದಾದರೆ, ಕಾಂಡವವನಕ್ಕೆ ಬೆಂಕಿ ಹತ್ಕೊಂಡು ಕೂಡಲೇ ಉರಿದುರಿದ ಇಂದ್ರ, ಮಳೆ ಸುರಿಸಿದ, ಹೊಟ್ಟೆ ಕಿಚ್ಚಾಗಿ ಆ ಕಿಚ್ಚು ಉರಿಯಾಗಿ ಮಳೆ ಸುರಿಸುವ ಹಾಗಾಯಿತು. ಯಾಕೆ ಈ ಕಿಚ್ಚನ್ನು ಆರಿಸಬೇಕು ಅಂತ. ಇಷ್ಟೇ. ಆದರೆ ಇದನ್ನು ಹೇಳಿದ ಪ್ರಯೋಗ ನೋಡಿ, ಪ್ರಭಕ್ಷಮಾಣಂ ನಿಜಕಕ್ಷಮೀಕ್ಷ ಸಂಧುಕ್ಷಯಾಮಾಸ ತದಾಶುಶುಕ್ಷಣಿಂ ಅಕ್ಷೋಪಮಾಭಿರ್ಬಹುಲೇಕ್ಷಣೋಂಭತಾಂ ಧಾರಾಭಿರಾಕ್ಷುಬ್ಧ ಮನಾಕ್ಷಯಾಯ ಅಂತ ಇದನ್ನು ನಿರೂಪಣೆ ಮಾಡಿದ್ರು. ಇಲ್ಲಿ ಒಂದು ಪದಪ್ರಯೋಗ ನಮ್ಮ ಗುರುಗಳ ವಾಕ್ಯದಲ್ಲಿ, ನಮ್ಮ ಗುರುಗಳ ವ್ಯಾಖ್ಯಾನದಲ್ಲಿ ಕನ್ನಡ ಭಾಷೆಯ ರೂಪವೂ ಇದೆ. ಕೆಣಕು ಇತಿ ಭಾಷಾಯಾಮ್, ಹೀಗೆ ಹೆಚ್ಚು ಇರೋದು ಸಂಗ್ರಹ ರಾಮಾಯಣ ವ್ಯಾಖ್ಯಾನದಲ್ಲಿ. ಆ ರೀತಿ ಬೇರೆಯವರು ಮಾಡಿಲ್ವಾ ಅಂತ ಹೇಳಬೇಡಿ, ಮಾಡಿದ್ದಾರೆ. ಮೊದಲು ಕಥಕ, ಕಥಕ ಮಾಧವ ಅಂತ ಅವನು ರಾಮಾಯಣಕ್ಕೆ ವ್ಯಾಖ್ಯಾನ ಬರೆದು ತಮಿಳಿನಲ್ಲಿ ಕೆಲವೊಂದು ಇತಿ ಭಾಷಾಯಾಮ್ ಅಂತ ತಮಿಳು ಬರೀತಾರೆ. ಉತ್ತರದವರು ಅನೇಕ ಜನ ವ್ಯಾಖ್ಯಾನ ಮಾಡ್ತಾ ಇತಿ ಭಾಷಾಯಾಮ್ ಅಂತ ಹಿಂದಿಯಲ್ಲಿ ಬರೆದದ್ದಿದೆ, ಭೋಜಪುರಿಯಲ್ಲಿ ಬರೆದದ್ದಿದೆ, ಮಾಗಧಿ ಪ್ರಾಕೃತದಲ್ಲಿ ಬರೆದದ್ದಿದೆ, ಅವಂತಿ ಪ್ರಾಕೃತದಲ್ಲಿ ಬರೆದದ್ದಿದೆ, ಕಾಶ್ಮೀರ ಭಾಷೆಯಲ್ಲಿ ಬರೆದದ್ದಿದೆ. ಸಹಜ ಪ್ರಕ್ರಿಯೆ. ಹಾಗೆ ನಮ್ಮ ಗುರುಗಳು ಹೌದು. ಮತ್ತೆ ಲಕ್ಷಾಲಂಕಾರದಲ್ಲಿಯೂ ಕೂಡ ಲಾವಿಗೆ ಹಕ್ಕಿ ಇತಿ ಭಾಷಾಯಾಮ್ ಅಂತ ಅಲ್ಲಿ ಅಲ್ಲಿ ಆ ತರಹ ಬರೀತಾರೆ. ಅದರಿಂದಾಗಿ ಆಕ್ಷುಬ್ಧ ಮನಾಕ್ಷಯಾಯ ಸಂಧುಕ್ಷಯಾಮಾಸ ಕೆಣಕು ಇತಿ ಭಾಷಾಯಾಮ್, ಸಂಧುಕ್ಷಣಂ ಕೆಣಕು ಇತಿ ಭಾಷಾಯಾಮ್ ಅಂತ ಬರೆದಿದ್ದಾರೆ. ಧುಕ್ಷ ಸಂದೀಪನ ಕ್ಲೇಶನಯೋಹೋ, ಧುಕ್ಷ ಅನ್ನುವ ಧಾತು ಉರಿಸುವುದು ಅನ್ನುವ ಅರ್ಥದಲ್ಲಿಯೂ ಇದೆ, ಕೆಣಕುವುದು ಅನ್ನುವ ಅರ್ಥದಲ್ಲಿಯೂ ಇದೆ. ಇಲ್ಲಿ ತೆಗೆದುಕೊಳ್ಳಬೇಕಾದದ್ದು ಕೆಣಕು ಅನ್ನುವ ಅರ್ಥದಲ್ಲಿ. ಸಂಧುಕ್ಷಯಾಮಾಸ ಕ್ಲೇಶಯಾಮಾಸ ಅಂತ ಹೇಳಿ ವೇದಾಂಗ ತೀರ್ಥರ ವ್ಯಾಖ್ಯಾನ. ನಿರೋಧ ಮಕರೋದಿತಿ ಭಾವ, ಅವರು ಕೂಡ ಧುಕ್ಷ ಧಿಕ್ಷ ಸಂದೀಪ ಕ್ಲೇಶನ ಜೀವನೇಶು ಇತಿ ಧಾತು ಅಂತ ಬರೆದಿದ್ದಾರೆ. ಹೀಗಾಗಿ ಸಂಧುಕ್ಷಯಾಮಾಸ ನೀರಿನ ಮೂಲಕ ಬೆಂಕಿಯನ್ನು ಕೆಣಕಿದ ಇಂದ್ರ ಅಂತಾಯಿತು. ಹೀಗಾಯ್ತಲ್ಲ, ಇದನ್ನ ಬರೀತಾರೆ. ಇನ್ನು ಅಗ್ನಿಗೆ ಒಂದು ಹೆಸರು, ಆಶುಶುಕ್ಷಣಿ ಅಂತ. ಏನ್ರಿ ಹಾಗಂದ್ರೆ ಆಶುಶುಕ್ಷಣಿ ಅಂತ? ಹೌದು, ಆ ಸರ್ವತಃ ಶುಶುಕ್ಷತಿ, ಪೂರ್ಣವಾಗಿ ಒಣಗಿಸಿ ಬಿಡ್ತಾನೆ. ಅದರಿಂದಾಗಿ ಆಶುಶುಕ್ಷಣಿ ಅಂತ ಅರ್ಥ. ಶುಷ ಧಾತುವಿಗೆ ಸಣ್ಣ ಪ್ರತ್ಯಯ ಬಂದರೆ
ಶುಶುಕ್ಷತಿ ಅಂತ ರೂಪ ಆಗುತ್ತೆ. ಆ ಶುಶುಕ್ಷಣಿ ಅಂತ ಹೇಳಿದ್ರೆ ಅಗ್ನಿ ಎಲ್ಲವನ್ನ ಒಣಗಿಸಿ ಬಿಡ್ತಾನೆ ಅಂತ. ಈ ಏನ್ ಇಷ್ಟೊಂದು ಕ್ಷಕಾರ, ಕ್ಷಕಾರ ನೃಸಿಂಹವಚನ. ಭಕ್ತಾನ್ ಅಭಯದಾನೇನ ಕ್ಷಮತ ಇತಿ ಅಭಕ್ತಾನ್ ಕ್ಷಪಯತ ಇತಿ. ಭಕ್ತರಿಗೆ ಅನುಗ್ರಹ ಮಾಡ್ತಾನೆ, ಹೀಗಾಗಿ ಅವನು ಕ್ಷ. ಅಭಕ್ತರನ್ನು ಸುಡ್ತಾನೆ, ಹೀಗಾಗಿ ಅವನು ಕ್ಷ. ತೇನ ಅಗ್ನಿಗೋ ನೃಸಿಂಹಾಗ್ನಿರೇವ ತದ್ವಿಪಿನಂ ಕ್ಷಮಯ ಕ್ಷಪಯ ಮಾತ ಇತಿ ಸೂಚಯನ್ ಪದ್ಯೇಸ್ಮಿನ್ ನವ ಕ್ಷಕಾರ ನಿಬಂಧ. ಒಂಬತ್ತು ಕ್ಷಕಾರಗಳನ್ನು ಹಾಕಿದ. ತದ್ಯಥಾ ಅನುವ್ಯಾಖ್ಯಾನೆ, ಅನುವ್ಯಾಖ್ಯಾನದಲ್ಲಿಯೂ ಹೀಗೆ ನೃಸಿಂಹಾಗ್ನಿ ಅನ್ನುವ ಒಂದು ಹಿನ್ನೆಲೆಯಲ್ಲಿ ಪ್ರತ್ಯಕ್ಷೇಕ್ಷಾ ಕ್ಷಮ ಸಾಕ್ಷಾತ್ ಕಂಪಕ್ಷಮವಲಂಬತೆ ತಸ್ಮಾದ ಅಕ್ಷಮ ಪಕ್ಷತ್ವಾ ಮೋಕ್ಷಶಾಸ್ತ್ರೇಭ್ಯುಪೇಕ್ಷಿತ ಅಂತ ಹೇಳಿದ್ದಾರೆ. ಅಯ್ಯೋ ಅನುಷ್ಟುಪ್ಪು, ಒಂಬತ್ತು ನರಸಿಂಹನ ಸ್ಮರಣೆ ತನ್ಮೂಲಕ ದುರ್ವಾದಿಗಳನ್ನು ಸುಡುವಂತಹ ಒಂದು ಪ್ರಕ್ರಿಯೆ ಅಂತ ಬರೆದಿದ್ದಾರೆ. ವಾದಿನಾಂ ನೃಸಿಂಹಾಗ್ನಿ ಕ್ಷಪಣಮಾಹ ಅಂತ. ಉಭಯತ್ರಾಪಿ ನವೈವ ಕ್ಷಕಾರಾಹ, ಎರಡೂ ಕಡೆ ಒಂಬತ್ತು ಕ್ಷಕಾರ. ಏನಿದು ಅಂದರೆ ನವವಿಧಯ ಭಕ್ತಿಯ ಕ್ಷಮತೆ ನವವಿಧೇನ ಚ ದ್ವೇಷೇಣ ಕ್ಷಪಯತೆ ಇತಿ. ಅದರಿಂದಾಗಿ ಇದು ಕ್ಷ. ಹೀಗೆ ಇಂದ್ರ ಏನು ಮಾಡಿದ, ಜೋರಾದ ಮಳೆಗೆರೆದ. ಅವಾಗ ಅರ್ಜುನನೇ ಪ್ರತಿರೋಧ ಮಾಡಿದ. ಅಸ್ತ್ರೈಸ್ತು ವೃಷ್ಟಿಂ ವಿನಿವಾರ್ಯ ಕೃಷ್ಣ ಪಾರ್ಥಶ್ಚ ಶಕ್ರಂ ಸುರಪೂಗಯುಕ್ತಂ ಅಯುಧ್ಯತಾಂ ಸೋಪಿ ಪರಾಜಿತೋಭೂತ್ ಪ್ರೀತಶ್ಚ ದೃಷ್ಟ್ವಾ ಬಲಮಾತ್ಮನಸ್ತತ್. ಕೃಷ್ಣ ಶ್ರೀಕೃಷ್ಣ ಅಸ್ತ್ರೈಹಿ ಅಸ್ತ್ರಗಳಿಂದ ವೃಷ್ಟಿಂ ವಿನಿವಾರ್ಯ ಮಳೆಯನ್ನು ತಡೆದು ಸುರಪೂಗಯುಕ್ತಂ ದೇವತೆಗಳಿಂದ ಕೂಡಿರುವ ಶಕ್ರಂ ಇಂದ್ರನನ್ನು ಅಯುಧ್ಯತಾಂ ಇಬ್ಬರು ಯುದ್ಧ ಮಾಡಿದರು, ಕೃಷ್ಣ ಮತ್ತು ಅರ್ಜುನ ಇಬ್ಬರು. ಸೋಪಿ ಪರಾಜಿತೋ ಭೂತ್ ಅವನು ಸೋತ, ಪ್ರೀತಶ್ಚ ತನ್ನ ಬಲವನ್ನು ನೋಡಿ ಖುಷಿಗೊಂಡ ಅಂತೆ. ಇದು ದೇವರ ಚಿಂತ್ಯದ್ಭುತ ಶಕ್ತಿ ಅಲ್ಲದೆ ಬೇರೆ ಸಾಧ್ಯವೇ ಇಲ್ಲ. ಸೋತ ತನ್ನ ಬಲವನ್ನು ಕಂಡು ಖುಷಿಗೊಂಡ ಅಂದರೆ ಇನ್ಯಾರಿಗಾಗತ್ತೆ ದೇವ್ರಿಗೆ ಬಿಟ್ಟರೆ. ದೇವರು ಒಂದೇ ಜೀವವನ್ನು ಎರಡು ದೇಹದಲ್ಲಿ ಇರಿಸಿ ವಿಭಿನ್ನವಾದ ವರ್ತನೆಗಳನ್ನು ಕೊಟ್ಟು ವಿಭಿನ್ನವಾದ ದೇಶಗಳಲ್ಲಿ ಇರಿಸಿ ವಿಭಿನ್ನವಾದ ಪಕ್ಷಗಳಲ್ಲಿ ಇರಿಸಿ ವಿಭಿನ್ನವಾದ ಮನೋಭಾವವನ್ನು ಕೊಟ್ಟು ಇಬ್ಬರಿಗೂ ವಿರುದ್ಧವಾದ ಕ್ರಿಯೆಯನ್ನು ಪರಸ್ಪರ ಮಾಡಿಸಿ ಒಂದೇ ಅಂತನ್ನುವ ಅರಿವನ್ನೂ ಕೊಟ್ಟಿದ್ದು ತಾನೇ ಸೋತರೂ ತನ್ನ ಬಲವನ್ನು ನೋಡಿ ಖುಷಿಪಡಿಸುವಂತಹ ಅಚಿಂತ್ಯ ಅದ್ಭುತ ಶಕ್ತಿ ಬೇರೆ ಯಾರಿಗಿದೆ ದೇವ್ರಿಗೆ ಬಿಟ್ಟರೆ. ಅದಕ್ಕೆ ಹೇಳಿದ್ದು ಪ್ರೀತಶ್ಚ ದೃಷ್ಟ್ವಾ ಬಲಮಾತ್ಮನಸ್ತತ್ತಂತ. ಸ್ನೇಹಂಚ ಕೃಷ್ಣಶ್ಚ ತದಾರ್ಜುನೇ ಧೃತಂ ವಿಲೋಕ್ಯ ಪಾರ್ಥಸ್ಯ ಬಲಂ ಚ ತಾದೃಜಂ ನಿವರ್ತ್ಯ ಮೇಘಾನತಿ ತುಷ್ಟ ಚಿತ್ತಃ ಪ್ರಣಮ್ಯ ಕೃಷ್ಣಂ ತನಯಂ ಸಮಾಶ್ಲಿಷತ್. ಸ್ನೇಹಂಚ ಕೃಷ್ಣಸ್ಯ, ಕೃಷ್ಣ ತನ್ನ ಮಗನಾದ ಅರ್ಜುನನ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದಾನೆ. ಆಮೇಲೆ ಪಾರ್ಥಶ್ಚ ಬಲಂ, ತನ್ನ ಬಲವನ್ನು ಕಂಡಿದ್ದಾನೆ, ಬಹಳ ಸಂತೋಷಪಟ್ಟ. ನಿವರ್ತ್ಯ ಮೇಘಾನ್ ಅತಿತುಷ್ಟ ಚಿತ್ತ, ಸಂತೋಷಗೊಂಡು ಮೇಘಾನ್ ನಿವರ್ತ್ಯ ಮೋಡಗಳನ್ನು ಮತ್ತೆ ಕಳುಹಿಸಿದ. ಬನ್ನಿ ವಾಪಸ್ ಬನ್ನಿ ಅಂತ ಹೇಳಿದ. ಪ್ರಣಮ್ಯ ಕೃಷ್ಣಂ, ಕೃಷ್ಣನಿಗೆ ನಮಸ್ಕಾರ ಮಾಡಿದ. ತನಯಂ ಸಮಾಶ್ಲಿಷತ್, ಮಗನನ್ನು ಅಪ್ಪಿಕೊಂಡ. ಸಮಾಶ್ಲಿಷತ್ ಆಗ್ಬೇಕಲ್ವೇನ್ರಿ, ಸಮಾಶ್ಲಿಷತ್ ಹೇಗೆ ರೂಪ? ಹೌದು, ಸಪ್ರೇಮ ಸಮಾಶ್ಲಿಕ್ಷತ್. ಆದರೆ ಇಲ್ಲಿ ವ್ಯಕ್ತಿ ಭೇದ ಇಲ್ಲ ಅಂತ ಕ್ಸಾವನ್ನು ಲೋಪ ಮಾಡಿದ, ಅದಕ್ಕೆ ಸಮಾಶ್ಲಿಷತ್ ಅಂತ ಹೇಳಿದ್ದು. ವಿಷ್ಣುಶ್ಚ ಶಕ್ರೇಣ ತಹೈತ್ಯ ಕೇಚವಂ ಸಮಾಶ್ಲಿಷನ್ನಿದು ವಿಶೇಷೋಪ್ಯನಂತಂ ಸಕೇವಲಂ ಕ್ರೀಡಮಾನಸ್ ಸಶಕ್ರಃ ಸ್ಥಿತೋ ಹಿ ಪೂರ್ವಂ ಯುಯುಧೇನ ಕಿಂಚಿತ್. ವಿಷ್ಣು ಬಂದ ಅಂತೆ. ವಿಷ್ಣು ಬಂದು ಕೃಷ್ಣನನ್ನು ಗಟ್ಟಿಯಾಗಿ ತಬ್ಬಿಕೊಂಡ. ಅಲ್ಲಿಯೂ ಕೂಡ ಹೀಗೆ ವ್ಯಕ್ತಿಯ ಭೇದ ಇದೆ. ಅದಕ್ಕೆ ಉತ್ತರತ್ರಾಪಿ ತಥೈವ ಅಂತ ಹಿಂದೆ ಹೇಳಿದ್ರು. ಉತ್ತರತ್ರ ಎಲ್ಲಿ ಅಂದ್ರೆ ಇಲ್ಲೇ. ಸಕೇವಲಂ ಅವನೇನು ಯುದ್ಧ ಮಾಡ್ಲಿಕ್ಕೆ ಬಂದಿರಲಿಲ್ಲ, ಸುಮ್ಮನೆ ಬಂದಿದ್ದ ನೋಡ್ಲಿಕ್ಕೆ. ಸ್ಥಿತೋಹಿ ಪೂರ್ವಂ ಯುಯುಧೇ ನ ಕಿಂಚಿತ್,
ಬ್ರಹ್ಮ ಚ ಸರ್ವಶ್ಚ ಸಮೇತ್ಯ ಕೃಷ್ಣಂ ಪ್ರಣಮ್ಯ ಪಾರ್ಥಸ್ಯ ಚ ಕೃಷ್ಣನಾಮ ಸಂಚಕ್ರತುಶ್ಚಾಪಿ ಶಿಕ್ಷಾ ಪ್ರಕರ್ಷ್ಯಾತ್ ಚಕ್ರಶ್ಚ ಸರ್ವೇ ಸ್ವಾಸ್ತ್ರದಾನೇ ಪ್ರತಿಜ್ಞಾಂ. ಬ್ರಹ್ಮದೇವರು ರುದ್ರದೇವರು ಎಲ್ಲರೂ ಬಂದು ಕೃಷ್ಣನಿಗೆ ನಮಸ್ಕಾರ ಮಾಡಿ ಅರ್ಜುನನಿಗೆ ಕೃಷ್ಣ ಅಂತ ನಾಮಕರಣ ಮಾಡಿದರು. ಯಾಕೆಂದರೆ ಶಿಕ್ಷಾ ಪ್ರಕರ್ಷಾತ್ ಅದ್ಭುತವಾದ ಪ್ರಾಕ್ಟೀಸ್. ಏನು ಒಂದೆರಡು ದಿವಸದ ಅವನ ಪ್ರಾಕ್ಟೀಸು, ದಿವಸ ಪ್ರಾಕ್ಟೀಸ್ ಮಾಡ್ತಾ ಇದ್ರು, ದಿವಸ ಪ್ರಾಕ್ಟೀಸ್ ಎಲ್ಲರೂ ಮಾಡ್ತಾ ಇದ್ರು. ಇವನು ಹಗಲು ರಾತ್ರಿ ಪ್ರಾಕ್ಟೀಸ್, ಯಾಕೆಂದರೆ ದಿನಚರಿಯಲ್ಲಿ ಕನಿಷ್ಠ ಪಕ್ಷ ಒಂದೂವರೆ ಗಂಟೆ, ಎರಡು ಮುಹೂರ್ತ ಅಂತಾರೆ, ಒಂದೂವರೆ ಗಂಟೆ ವಾರ್ಫೇರ್ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಕೃಷ್ಣ ಯುದ್ಧ ನಿಲ್ಲಿಸ್ಬಿಟ್ಟಿದ್ದ 70ನೇ ವಯಸ್ಸಿಗೆ, ಆದರೂ ಕೂಡ ಪ್ರಾಕ್ಟೀಸ್ ನಿಲ್ಲಿಸಿರಲಿಲ್ಲ. 68 69 69 ಹಾಗೆ ನಿಲ್ಲಿಸ್ಬಿಟ್ಟಿದ್ದ ಅವನು, ಯಾವುದೇ ಯುದ್ಧಕ್ಕೆ ಹೋಗಲಿಲ್ಲ. ಪೌಂಡ್ರಕ ವಾಸುದೇವನನ್ನೇ ಕಡೆಯಾಗಿ ಎದುರಿಸಿದ್ದು, ಮತ್ತೆ ಇನ್ನು ಎಲ್ಲೂ ಯುದ್ಧ ಮಾಡಲಿಲ್ಲ. ಆದರೂ ಕೂಡ ಅವನು ಪ್ರಾಕ್ಟೀಸ್ ಬಿಟ್ಟಿರಲಿಲ್ಲ. ಅಂದರೆ ಅದು ದಿನಚರಿಯಲ್ಲೇ ಇದೆ, ಅದು ದೊಡ್ಡದಲ್ಲ. ಆದರೆ ಇವನು ಹಾಗಲ್ಲ, ದ್ರೋಣಾಚಾರ್ಯರು ಊಟ ಕೊಡೋದು ನಿಲ್ಲಿಸಿದಾಗಲೂ ಕೂಡ ಯಾವ ರೀತಿ ಕೈ ತುಟಿಗೆ ಹೋಗುತ್ತೆ ಅಭ್ಯಾಸ, ಆ ಥರ ಪ್ರಾಕ್ಟೀಸ್ ಇದ್ರೆ ಎಂಥ ಗೌರಿಯ ಪ್ರಕರ್ಷವೂ ಇರುತ್ತೆ ಅಂತ ಹೇಳಿ ನಿರಂತರವಾಗಿ ಬೇರೆ ಬೇರೆ ತರಹ ಬೇರೆ ಬೇರೆ ಭಂಗಿಯಲ್ಲಿ ಬೇರೆ ಬೇರೆ ಟಾರ್ಗೆಟ್ ಇಟ್ಕೊಂಡು ನಿರಂತರ ಪ್ರಾಕ್ಟೀಸ್ ಮಾಡ್ತಾ ಇದ್ದ. ಆ ಶಿಕ್ಷಾ ಶಿಕ್ಷಾ ಅಂದರೆ ಪ್ರಾಕ್ಟೀಸ್, ಅದನ್ನು ಮೆಚ್ಚಿ ಕೃಷ್ಣ ಅಂದ್ರಂತೆ. ಯಹ ಉತ್ಕೃಷ್ಟ ಸಯೇವ ಕೃಷ್ಣ, ಬೇರೆ ಕರೆದಿರ್ಬೇಕು ಅಷ್ಟು ಕಡೆ ಕರೆದಿದ್ದಾರೆ. ಅವ್ರ ಅಪ್ಪನೂ ಕರಿತಾ ಇದ್ದ, ಪಾಂಡುವೂ ಕರಿತಾ ಇದ್ದ, ರಿನೋವೇಟ್ ಮಾಡಿದ್ದ ಆ ಹೆಸರನ್ನ. ಸರ್ವೇ ಸ್ವಾಸ್ತ್ರದಾನೇ ಪ್ರತಿಜ್ಞಾಂ, ಆಮೇಲೆ ಎಲ್ಲ ದೇವತೆಗಳು ಮುಂದೆ ನೀನು ನಮ್ಮ ಜೊತೆ ಯುದ್ಧಕ್ಕೆ ಬರ್ತೀಯ, ಇದು ನಮ್ಮ ಜೊತೆ ಇರ್ತೀಯ 5 ವರ್ಷ, ಅವಾಗ ಅಸ್ತ್ರದಾನವನ್ನು ಮಾಡುತ್ತೇವೆ ಅಂತ ಅಶ್ಯೂರೆನ್ಸ್ ಕೊಟ್ರಂತೆ. ಅನುಜ್ಞಾತಾಸ್ತೆ ಪ್ರಯುಕ್ತೇ ಚವೇನ ಕ್ರೀಡಾರ್ಥಮಿಂದ್ರೋ ಯುಯುಧೇ ಹಿತತ್ರ ಪ್ರೀತ್ಯಾ ಕೀರ್ತಿಂ ದಾತುಮಪ್ಯರ್ಜುನಸ್ಯ ತತಸ್ತುಷ್ಟ ಸಹದೇವೈಸ್ತಯೋಸ್ಸಹ. ಅಲ್ಲ, ಇಂದ್ರ ಹೇಗೆ ಯುದ್ಧ ಮಾಡಿದ್ದು? ಅಸುರಾವೇತ ಏನಿರಲಿಲ್ಲ, ಕೀರ್ತಿ ಕೊಡಬೇಕು ಅಂತಲೇ ಯುದ್ಧ ಮಾಡಿದ್ದು. ಪ್ರೀತ್ಯಾ ಕೀರ್ತಿಂ ದಾತುಮಪ್ಪಿ ಅರ್ಜುನಸ್ಯ ತತಸ್ತುಷ್ಟ ಸಹದೇವೈಹಿ. ದೈತ್ಯಾಶ್ಚ ನಾಗಾಶ್ಚ ಪಿಶಾಚ ಯಕ್ಷಾ ಹತಾಶ್ಚ ಸರ್ವೇ ತದ್ವನಸ್ಥಾ ಹಿತಾಭ್ಯಾಂ ಋತೇ ಚತುಷ್ಪಕ್ಷಿಣಶ್ಚಾಶ್ವಶೇನಂ ಮಯಂ ಚ ನಾನ್ಯತ್ ಕಿಂಚಿದಾಸಾತ್ರ ಮುಕ್ತಂ. ದೈತ್ಯರು, ನಾಗರು, ಪಿಶಾಚರು, ಯಕ್ಷರು ಎಲ್ಲರೂ ಕೂಡ ಕೃಷ್ಣಾರ್ಜುನರ ದಾಳಿಗೆ ಒಳಗಾಗಿ ಪ್ರಾಣ ಬಿಟ್ಟರು, ಬೆಂಕಿಗೆ ಸಿಲುಕಿಕೊಂಡ್ರು. ಅವರು ಆ ಇದರಿಂದ ಹೊರಗಡೆ ಹೋಗಿ ಬಿಡ್ತಾ ಇಲ್ಲ. ಯಾವುದರಿಂದ? ಆ ಪ್ರಿಮೈಸಸ್ಸಿನಿಂದ ಹೊರಗಡೆ ಹೋಗಿ ಬಿಡ್ತಾ ಇಲ್ಲ. ಎಲ್ಲ ಪಿಶಾಚರು ರಕ್ಷ ಯಾರು ಎಲ್ಲರೂ 6 ಜನ ಮಾತ್ರ ಉಳಿದ್ರು. ಋತೇ ಚತುಷ್ಪಕ್ಷಿಣ, 4 ಪಕ್ಷಿಗಳು, ಮಯ ಮತ್ತೆ ಅಶ್ವಸೇನ. ಅದನ್ನ ಮಹಾಭಾರತದಲ್ಲಿ ಹೇಳ್ತಾರೆ, ತಸ್ಮಿನ್ವನೆ ದಹ್ಯಮಾನೆ ಷಡಗ್ನಿರ್ನತದಾಹ ಅಶ್ವಸೇನಂ ಮಯಂ ಚೈವ ಚತುರಶಾರ್ಂಗಕಾನಸ್ತಥ ಅಂತ. 4 ಕಾಂಡವ ಗೊತ್ತಾಗಲ್ಲ, 6 ಜನ ಮಾತ್ರ ಬದುಕಿದ್ದು. ತಸ್ಮಿನ್ವನೆ ದಹ್ಯಮಾನೆ ಷಡಗ್ನಿರ್ನದದಾಹ, ಏನು ಅಶ್ವಸೇನ ಯಾರು ತಕ್ಷಕನ ಮಗ, ಮಯ ಶಿಲ್ಪಿ ಆ ಆಸುರ ಶಿಲ್ಪಿ, ಮತ್ತೆ ಚತುರಶಾಂಗ ಖಾನ್, 4 ಹಕ್ಕಿಗಳು, ಪುಟ್ಟ ಪುಟ್ಟ ಹಕ್ಕಿಗಳು, ಅವುಗಳು ಮಾತ್ರ ಉಳಿದದ್ದು. ಅದ್ರದ್ದೇನು ಕಥೆ ನೋಡಿ, ಒಂದು ಹಕ್ಕಿ ಇತ್ತು. ಆ ಹಕ್ಕಿ ಒಂದು ಕಾಲದಲ್ಲಿ ದೊಡ್ಡ ಋಷಿ, ತನ್ನ ಪ್ರಾರಬ್ಧ ಕರ್ಮ ಸುಖ ಪ್ರಾರಬ್ಧವನ್ನು ಕಳೆದುಕೊಳ್ಳಿಕ್ಕಾಗಿ ಪ್ರಜ್ಞಾಪೂರ್ವಕವಾಗಿ ಮಂದಸೇನ ಅಂತನ್ನುವ, ಮಂದಪಾಲ ಅಂತನ್ನುವ ಒಂದು ಹಕ್ಕಿ ಹಕ್ಕಿಯಾಗಿ ಬಂದದ್ದು. ಆ ಹಕ್ಕಿ ಅದಕ್ಕೆ ಒಂದು ಮಗು, ಅದಕ್ಕೆ ಒಂದು ಒಬ್ಬಳು ಹೆಂಡತಿ, ಆ ಹೆಂಡತಿಯಲ್ಲಿ 4 ಜನ ಮಕ್ಕಳು, ಜರಿತಾರಿ, ಸ್ತಂಭಮಿತ್ರ, ಸಾರಿಸೃಕ್ವ, ದ್ರೋಣ ಅಂತ 4.
ಈ ಜರಿತಾರಿ ಮೊದಲಾದವರು ಋಷಿಗಳೇ. ಅವರಿಗೆ ಪ್ರಜ್ಞೆ ಇತ್ತು. ಅಂದ್ರೆ ಪ್ರಜ್ಞೆ ಇತ್ತು ಅಂದ್ರೆ ಮಾನುಷ ಪ್ರಜ್ಞೆ ಹೇಗೆ ಋಷಿ ಆರ್ಷ ಪ್ರಜ್ಞೆ ಹೇಗೋ ಹಾಗಿತ್ತು. ಋಷಿಗಳು ಮಾತ್ರ ಉಳ್ಕೊಂಡು ಅಲ್ಲಿ ಮಂದಪಾಲನ್ನು ಸ್ತೋತ್ರ ಮಾಡಿದ ಅಗ್ನಿಯನ್ನ ಇವರು ಸ್ತೋತ್ರ ಮಾಡಿದ್ರು. ಇವರು ಸ್ತೋತ್ರ ಮಾಡಿದ್ದು ಇವತ್ತಿಗೂ ಕೂಡ ದಾಖಲಾಗಿದೆ. ಇವತ್ತಿಗೂ ದಾಖಲೆ ಇದೆ. ಅಯಂ ಅಗ್ನೇ ಜರಿತೆ ಇತ್ಯಾದಿ ಮಂತ್ರೈಃ ಸ್ತುತ್ವಾ ವನ್ಯಂ ಪಕ್ಷಿಣೋ ನೋಪದಗ್ಧಾಃ ಅಶ್ವಸೇನಃ ಪುತ್ರಕಸ್ತಕ್ಷಕಸ್ಯ ಮಾತ್ರಾಗ್ರಸ್ತ ಪ್ರಾತಿಲೋಮ್ಯೇನ ಕಂಠೇ. ಇಲ್ಲಿ ಹೇಳಬೇಕಾದದ್ದನ್ನು ಮುಂದೆ ಹೇಳ್ತೇನೆ, ಸ್ವಲ್ಪ ಮುಂದೆ ಹೋಗಿ ಮತ್ತೆ ವಾಪಸ್ ಬರೋಣ. ಅಯಮಗ್ನೇ ಜರಿತ ಅನ್ನುವ ವೇದ ಮಂತ್ರ ಅದನ್ನು ನಾವಿಲ್ಲಿ ನೋಡಲಿದ್ದೇವೆ. ನಮ್ಮ ಗುರುಗಳು ಅದನ್ನು ನಿರೂಪಣೆ ಮಾಡಿದ್ರು. ಆ ನಿರೂಪಣೆ ಮಾಡಿದ್ದು ಅಲ್ಲಿ ನೇರವಾಗಿ ಅನುವಾದ ಮಾಡಿದ್ದಾರೆ. ವೇದವ್ಯಾಸರು ಖಾಂಡವದಾಹದ ಪ್ರಸಂಗದಲ್ಲಿ ನೇರವಾಗಿ ಅನುವಾದ ಮಾಡಿದ್ದಾರೆ. ಇವರಿಬ್ಬರ ಮಾತನ್ನು ಲೌಕಿಕ ಸಂಸ್ಕೃತದಲ್ಲಿ ಅನುವಾದ ಮಾಡಿದ್ದಾರೆ. ನಮ್ಮ ಗುರುಗಳ ವ್ಯಾಖ್ಯಾನ ಐದಂ ಪ್ರಾಥಮ್ಯೇನ ಅಯಮಗ್ನೇ ಜರಿತ ಅಂತನ್ನುವ ಮಂತ್ರಕ್ಕೆ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ವ್ಯಾಖ್ಯಾನ ಬಂದಿರೋದು ಐದಂ ಪ್ರಾಥಮ್ಯೇನ. ಇದೇ ಮೊದಲು ಇಂಥದ್ದೆಲ್ಲ ಯಾರು ಗಮನಿಸಲೇ ಇಲ್ಲ, ಅದೇ ಆಶ್ಚರ್ಯ ಆಗುವುದು. ದೊಡ್ಡ ಅವರನ್ನ ಎದುರುಗಡೆ ಸಿಕ್ಕಿದ್ರೆ ಹಿಡಿದು ಅಮುಕ್ಬಿಡೋರಾಗಿ ಮಾತನಾಡ್ತಾರೆ, ಏನು ಮಾಡೋಣ. ಅವರು ಅಗ್ನಿಯನ್ನು ಸ್ತೋತ್ರ ಮಾಡಿದರು, ಅಗ್ನಿಯನ್ನು ಸ್ತೋತ್ರ ಮಾಡಿ ಅವನಿಂದ ಮುಕ್ತರಾದರು. ಇನ್ನೂ ಅವ್ರ ನಾಲ್ಕಾಯಿತು. ತಕ್ಷಕನ ಮಗ ಅಶ್ವಸೇನ, ಅವರಮ್ಮ ಅವನನ್ನ ಪ್ರಾತಿಲೋಮ್ಯೇನ ಕಂಠೆ ಉಲ್ಟುಲ್ಟಾ ನುಂಗಿದಳಂತೆ. ಅಂದ್ರೆ ಅವನ ತಲೆಯನ್ನ ನುಂಗಿದ್ಲು. ಅವಳ ತಲೆಯಲ್ಲಿ ಅವನ ಬಾಲ ಇತ್ತು. ಅಂದ್ರೆ ಅವಳು ಹಾವು ಅಂತ ನೀವು ನೆನ್ಪಿಟ್ಕೊಳ್ಳಿ. ಅಶ್ವಸೇನನ ತಾಯಿ ಅಂದ್ರೆ ತಕ್ಷಕನ ಹೆಂಡತಿ ಅವಳು ನಾಗಿಣಿ. ಆ ನಾಗಿಣಿ ಏನ್ ಮಾಡಿದ್ಲು, ಮಗನನ್ನ ನುಂಗಿದಳು, ಅವನ ತಲೆಯನ್ನ ಮೊದಲು ನುಂಗಿದಳು. ಅಂದ್ರೆ ಅವಳು ಬಾಲದಲ್ಲಿ ತಲೆ ಇತ್ತು, ಅವಳ ತಲೆ ಹತ್ರ ಅವನ ಬಾಲ ಇತ್ತು. ಅರ್ಜುನ ಏನ್ ಮಾಡಿದ, ಕತ್ತರಿಸಿದ. ಛಿನ್ನೇರ್ಜುನೇನಾಂತರಿಕ್ಷೇ ಪತಂತ್ಯಾಹ ತಸ್ಯಾಶ್ಚಕ್ರೇಣಾವಿತಶ್ಚಿನ್ನ ಪುಚ್ಛಃ ವಧಾನ್ ಮಾತು ಪುಚ್ಛಭಂಗಾಚ್ಚರೋಷಾತ್ ಹಂತುಂ ಪಾರ್ಥಂ ಕರ್ಣತೂಣೀರ ಗೋಭೂತ್. ಅರ್ಜುನ ಅದನ್ನ ಅವಳ ಮೇಲ್ಗಡೆ ಹರ್ತಾ ಇದ್ಲು, ನಾಗಿಣಿ ಆದ್ದರಿಂದಾಗಿ ಆ ಬಲ ಇತ್ತು, ಕತ್ತರಿಸಿದ. ಇವೊಂದು ಬಾಲ ಹೋಯ್ತು, ಅವಳದ್ದು ತಲೆ ಹೋಯ್ತು. ಅಶ್ವಸೇನನ ಬಾಲ ಕತ್ತರಿಸಿ ಹೋಯ್ತು, ಅವನ ತಲೆ ಹೋಯ್ತು, ಅವಳ ತಲೆ ಹೋಯ್ತು ನಾಗಿಣಿಯದ್ದು. ವಧಾನ್ ಮಾತು ಹೂ, ಅಷ್ಟೊತ್ತಿಗೆ ಇಂದ್ರ ಬಂದು ರಕ್ಷಣೆ ಮಾಡಿದ. ನೋಡಿ, ರಕ್ಷಣೆ ಮಾಡಿದ ಇಂದ್ರನೇ. ವಧಾನ್ ಮಾತು ಹೂ, ತಂದೆಯನ್ನ ಕೊಂದ ತಾಯಿಯನ್ನ ಕೊಂದಿದ್ದಾನೆ, ಪುಚ್ಛಭಂಗ ಬಾಲ ಕತ್ತರಿಸಿದ್ದಾನೆ, ಅದರಿಂದಾಗಿ ಅರ್ಜುನನನ್ನ ಕೊಲ್ಲಬೇಕು ಅಂತ ಹೇಳಿ ಕರ್ಣ ತೂಣೀರ ಗೋಭೂತ್, ಕರ್ಣನ ಬತ್ತಳಿಕೆಯಲ್ಲಿ ಇದ್ದ. ಏನೇನೋ ಕತೆ ಹೇಳ್ತಾರಕೊಂಡ್ರಿ ಇದಕ್ಕೆ. ಅವನು ಬಂದಂತೆ, ಯಾರು ಕರ್ಣ, ಅದು ಕರ್ಣನಿಗೆ ಹೇಳದಂತೆ, ನನ್ನನ್ನ ನೀನು ಉಪಯೋಗಿಸ್ಕೋ, ನಾನು ಅರ್ಜುನನನ್ನ ಕೊಲ್ತೇನೆ, ಇಲ್ಲ ಅದು ಅನ್ಯಾಯ ಅಂತ ಉಪದೇಶ ಮಾಡದಂತ ಅವನು. ಎಲ್ಲಿಂದ ಇವ್ರ ಜ್ಞಾನೋದಯ ಆಯ್ತು ದೇವ್ರಿಗೆ ಗೊತ್ತು. ಮಹಾಭಾರತದಲ್ಲಂತೂ ಇಲ್ಲ. ಕರ್ಣ ತೂಣಿರಗೋಭೂತ್ ಅಲ್ಲಿ ಹೋಗಿದ್ದೆ ಅಷ್ಟೆ. ಆಮೇಲೆ ಅವನು ಅದನ್ನ ಎಸೆದ ಅಷ್ಟೇ. ಅಷ್ಟು ಬಿಟ್ಟರೆ ಇವರು ತೊಟ್ಟ ಬಾಣ ತೊಡಲ್ಲ ಅಂತನ್ನೋದು ಕುಂತಿಯ ಹತ್ರ ಏನೂ ಆಗಲಿಲ್ಲ. ಅದೇನ್ರಿ ಅದು ತೊಟ್ಟ ಬಾಣ ತೊಡಲ್ಲ, ಆ ಬಾಣ ವಾಪಸ್ ಬಂತು ಅಂತಾರೆ, ಯಾಕೆ ಬಳಸಲ್ಲ, ಬಳಸಲಿಕ್ಕಾಗೋಲ್ಲ ಅಷ್ಟೇ. ಅದು ಒಂದು ವೇಳೆ ನಿಜವಾಗಿ ಅದು ವಾಪಸ್ ಬಂದರೂ ಬಡಲಿಕ್ಕಾಗಲ್ಲ. ಅಬ್ಬು ಹೊಡೆದು ಗುಂಡನ್ ಮತ್ತೆ ವಾಪಸ್ ಹೊಡಿತೀನಿ ಅಂತ ಪ್ರತಿಜ್ಞೆ ಮಾಡಲ್ಲ ಅಂದ್ರೆ ಏನಂತ, ನಾನು ಒಂದ್ಸರ್ತಿ ಗುಂಡು ಹೊಡೆದ ಮೇಲೆ ಮತ್ತೆ ಹೊಡೆಯಲ್ಲ ಅಂತ ಹೇಳಿ ಪ್ರತಿಜ್ಞೆ ಏನ್ ಮಾಡುತ್ತಲ್ಲ, ಅದು ಆಗೋದೇ ಇಲ್ಲ, ಏನ್ ಮಾಡಿದ್ರು ಆಗಲ್ಲ. ಏನು ಕಾಮನ್ ಸೆನ್ಸೇ ಇಲ್ಲದೇನೆ ಕಥೆಗಳನ್ನ ಹೆಣದು ಅದನ್ನ ಈ ಮುಟ್ಟಾಳರು ನಂಬಿ. ನೋಡಿ, ಎರಡು ತರದವ್ರು ಇದ್ದಾರೆ. ದುಷ್ಟರಿದ್ದಾರೆ, ಅವ್ರಿಗೇನ್ ಬುದ್ಧಿವಂತಿಕೆ ಇಲ್ಲ, ಆದ್ರೆ ಪ್ರಶ್ನೆ ಚೆನ್ನಾಗಿ ಹಾಕ್ತಾರೆ. ಸಜ್ಜನರು ಎಲ್ಲಿ, ಅವ್ರಿಗೆ ಪ್ರಶ್ನೆಗಳೇ ಬರಲ್ಲ, ಹೇಳಿದ್ದು ನಂಬ್ಕೊಂಡು ಹೋಗ್ತಾ ಇರೋದು ಅಷ್ಟೇ ಅಂತ. ಪ್ರಶ್ನೆಯೇ ಮಾಡಲ್ಲ. ಪ್ರಶ್ನೆ ಮಾಡಿದವರಿಗೆ ಪ್ರಶ್ನೆ ಕೊಡ್ಲಿಕ್ಕೆ ಯಾರ ಹತ್ರ ಪ್ರಶ್ನೆ ಕೇಳಬೇಕು ಅಂತಾನೆ ಗೊತ್ತಿರಲ್ಲ. ಯಾರ್ಯಾರ ಹತ್ರನೋ ಕೇಳ್ತಾರೆ, ಅವ್ರು ಸರಿಯಾಗಿ ಉತ್ತರ ಕೊಡಲ್ಲ ಒಂದಿಲ್ಲ. ಬಹಳ ನೀವು ದೊಡ್ಡ ದೊಡ್ಡ ಹೆಸರಿದೆ ಅವರಿಗೆ, ಅವ್ರ ಹತ್ರ ಹೋಗಿ ಪ್ರಶ್ನೆ ಕೇಳ್ತೀನಿ ಅಂದ್ರೆ ಉತ್ತರವೇ ಸಿಗಲ್ಲ.
ಶ್ರೀ 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 ಮಶಾಸಂಗಳು ಸಾವಿರ ಜನ ಇದ್ದಾರೆ, ನೀವು ಅವ್ರ ಹತ್ರ ಯಾರ ಹತ್ರ ಹೋದ್ರು ಪ್ರಶ್ನೆ ಕೇಳಲ್ಲ. ನಾನು ನೋವಿನಿಂದ ಇದು ಮಾತು ಹೇಳ್ತಾ ಇರೋದು ಕಾರಣ ಏನು ಅಂದ್ರೆ, ಉತ್ತರ ಒಳ್ಳೇದು ಹೇಳಿದ್ರು ಕೇಳಲ್ಲ, ಯಾಕೆಂದ್ರೆ ಅವ್ರು ಹೇಳಿಲ್ಲ ಅಂತ. ದೊಡ್ಡ ಮಟ್ಟದಲ್ಲಿದ್ದಾರೆ ಅವರು ಅಂತ ಹೇಳಿ ಪ್ರಶ್ನೆ ಕೇಳೋದು, ಇವರಿಗೆ ಆ ಪ್ರಶ್ನೆ ಇವ್ರಿಗೆ ಹೆಂಗೆ ಉತ್ತರ ಕೊಡ್ಬೇಕು ಗೊತ್ತಾಗಿರಲ್ಲ, ಅಥವಾ ಇವ್ರ ಹಿನ್ನೆಲೆ ಗೊತ್ತಾಗಿರಲ್ಲ, ಅವ್ರೇನು ಅವನು ಉತ್ತರ ಕೊಟ್ಟು ಕಳಿಸ್ತಾರೆ. ಸಣ್ಣ ಉದಾಹರಣೆ ಹೇಳ್ತೇನೆ ನಿಮಗೆ, ಸ್ವಪ್ನ ಯಾಕೆ ಭ್ರಮೆ ಅಲ್ಲ, ಕನಸು ಭ್ರಮೆ ಆಗಬಹುದಲ್ಲ, ಪ್ರಪಂಚ ಸತ್ಯ ಹೇಗೆ ಅದು ಭ್ರಮೆ ಆಗಬಹುದು. ಒಬ್ಬ ಡಾಕ್ಟರ್ ಪ್ರಶ್ನೆ ಬಂತು, ಆ ಡಾಕ್ಟರ್ ಹೋಗಿ ಹತ್ತಾರು ವರ್ಷಗಳಿಂದ ಸುಧಾಪಾಠ ಮಾಡ್ತಾ ಇರುವ ಒಬ್ರು ಕೇಳಿದ್ರು, ಹತ್ತಾರು ವರ್ಷ ಸುಧಾಪಾಠ ಮಾಡಿ ತನ್ಗಟ್ಲೆ ಸುಧಾಮಂಗಳ ಮಾಡ್ತಾ ಇದ್ದಾರೆ ಅವರು, ಅವ್ರನ್ನ ಕೇಳಿದ್ರು, ನೋಡಿ ಹೀಗೆ ಅದು ವೇದ ಪ್ರಾಮಾಣ್ಯ ಅಷ್ಟೇ ಉತ್ತರ ಇದು. ನಾನು ಅವನನ್ನ ಕರೆದೆ, ನನಗಿಂತ ಬಹಳ ಹಿರಿಯ, ಕರೆದೆ, ಅಲ್ಲಪ್ಪ ಕನಸು ಕೇವಲ ಜೀವ ನೋಡೋದು, ಭ್ರಮೆ ಯಾಕಲ್ಲ ಅಂದರೆ ಅಲ್ಲಿ ಇಂದ್ರಿಯ ಇಲ್ಲ, ಭ್ರಮೆ ಬರೋದು ದುಷ್ಟೇಂದ್ರಿಯದಿಂದ, ಇಂದ್ರಿಯ ದೋಷದಿಂದ ಭ್ರಮೆ ಬರಬೇಕು. ಎದುರುಗಡೆ ಇರೋದು ಭ್ರಮೆ ಆಗೋದು ಯಾವಾಗ, ಇಂದ್ರಿಯ ದೋಷ ಇದ್ದಾಗ. ಇಂದ್ರಿಯ ದೋಷದ ಪ್ರಸಕ್ತಿಯೇ ಇಲ್ಲ ಕನಸು, ಅದು ಭ್ರಮೆ ಅಲ್ಲ. ಉತ್ತರ ಕನ್ವಿನ್ಸಿಂಗ್ ಆಗಿದೆ ಆದರೂ ನಂಬಲಿಕ್ಕೆ ಆಗ್ತಾ ಇರ್ತಾರೆ, ಅವ್ರು ಹೇಳಿಲ್ವಲ್ಲ ಅಂತ ಉತ್ತರ. ಏನು ಮಾಡೋದ್ರಿ ಹೀಗಾದರೆ, ಶುದ್ಧ ಜ್ಞಾನಕ್ಕೆ ಎಲ್ಲಿಗೆ ಹೋಗಬೇಕು ನಾವು, ಶುದ್ಧ ಯಾರು ಉತ್ತರ ಕೊಟ್ಟರು ಸಿಗೋದೇ ಇಲ್ಲ ಪ್ರಶ್ನೆಗೆ, ಉತ್ತರವೇ ಸಿಗಲ್ಲ. ಅದರಿಂದಾಗಿ ಕಷ್ಟ. ಇಬ್ಬರಿದ್ದಾರೆ ಸಾಂಪ್ರದಾಯಿಕರು, ಕಿವಿ ಮೂಗುಗಳನ್ನು ಮುಚ್ಚಿಕೊಂಡು ಅಥವಾ ಒಳಗಡೆ ಮನಸ್ಸು ಮುಚ್ಚಿಕೊಂಡಿರ್ತಾರೆ ಅವರು, ಹೊರಗಡೆ ಕಿವಿ ಮೂಗುಗಳೆಲ್ಲ ಓಂತ ಹಿಂಗೆ ಹಿಂಗಿರುತ್ತೆ, ಅಲ್ಲಿ ಏನಿದೆ ಅಲ್ಲಿ ಯಾವ ವಸ್ತು ಇದೆ ಯಾವ ವಸ್ತು ಇಲ್ಲ ಅದು ಯಾವ ಮಡಿಗೆ ಬರುತ್ತಾ ಇಲ್ಲ ಅದರಲ್ಲೇ ಅವ್ರದ್ದು ಮನಸ್ಸು ಬಿಟ್ಟುಬಿಡಲ್ಲ. ಯಾವ ಪ್ರಶ್ನೆಗೂ ಉತ್ತರ ಕಂಡುಕೊಳ್ಳಿಕ್ಕೆ ಹೋಗಲ್ಲ, ತಾವು ಕಂಡುಕೊಳ್ಳಲ್ಲ ಬೇರೆಯವ್ರು ಕೊಡಲ್ಲ, ಆಯ್ ಅದ್ರಿರೋದು ಅಷ್ಟೇ ಅಂತ. ಇನ್ನು ಇವರು ಪ್ರಶ್ನೆ ಕೇಳ್ತಾರೆ ಉತ್ತರ ಸಿಗಲ್ಲ, ಅದರಿಂದಾಗಿ ಉತ್ತರವೇ ಇಲ್ಲ ಅಂತ ಇವರು ಅನ್ಕೋತಾರೆ. ಎರಡರ ನಡುವೆ ದೇವರು ನಮ್ಮನ್ನು ಕಾಪಾಡಬೇಕಷ್ಟೆ. ಅದರಿಂದಾಗಿ ಈ ಥರದ್ದು ಯಾವುದು ನಡೀಲಿಲ್ಲ. ದೊಡ್ಡ ಬಾಣ ತೊಡೋದಿಲ್ಲ ಅನ್ನುವಷ್ಟು ದಡ್ಡತನ ಯಾರಿಗೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅವರು ಆಯುಧಗಳ ಬಗ್ಗೆ ಅರಿವಿದ್ರೆ ಒಂದ್ಸರ್ತಿ ಹೊಡೆದ ಮೇಲೆ ಅದು ಎಲ್ಲೋ ಚುಚ್ಕೊಂಡೋ ಎಲ್ಲೋ ಇದು ಮಾಡೋ ಇರುತ್ತೆ, ಮತ್ತದನ್ನ ರಿಪೇರಿ ಮಾಡಬೇಕು. ಮಂಡಾಗಿರುತ್ತೆ ಏನೋ ಆಗಿರುತ್ತೆ, ಮತ್ತೆ ಅದರದ್ದು ಆ ಎಡ್ಜ್ ಹೋಗಿರುತ್ತೆ, ಅದೆಲ್ಲ ಯಾವ ಐಡಿಯಾನ ಇಲ್ಲ. ಇವರು ಬಾಣ ಬಾಣ ಬಿಲ್ಲು ಅವೆಲ್ಲ ಮನುಷ್ಯ ಲೋಕದ ಆಯುಧಗಳೇ ಅಲ್ಲ ಅವ್ರ ಪ್ರಕಾರ, ವಾಪಸ್ ಬಂದ್ಬಿಡುತ್ತೆ ಅಂತ ಏನೇನೋ ಕಲ್ಪನೆಗಳು. ಚಿನ್ನಾರ್ಜುನೇನಾಂತರಿಕ್ಷೇ ಪತಂತ್ಯಾ. ಅದರಿಂದಾಗಿ ಕರ್ಣ ತೂಣಿ ಇರೋ ಗೋಪೂತ ಅವನು ಸೈಲೆಂಟ್ ಆಗಿ ಬಂದು ಇದ್ದ. ಆಮೇಲೆ ಅದನ್ನ ಅರ್ಜುನ ಕತ್ತರಿಸಿದ, ಈ ಯಾವ ಮಾತುಕತೆ ಏನಾಗಲಿಲ್ಲ. ಅವನು ಬಂದು ನನ್ನ ಪ್ರಯೋಗ ಮಾಡು ನನ್ನ ಪ್ರಯೋಗ ಮಾಡು ಅಂತ ಮಾತುಕತೆ ಏನಾಗಲಿಲ್ಲ, ಇಷ್ಟೂದ್ದ ಏನಾಗಲಿಲ್ಲ. ಅದ್ ಮತ್ತೆ ಎರಡನೇ ಬಾರಿನೂ ಬಂದು ಇನ್ನೊಂದ್ಸಲ ಪ್ರಯೋಗ ಮಾಡು ತಪ್ಪಲ್ಲ ಅಂತ ಬೇರೆ ಬಂದು ಬಾಣ ತೀರ್ಮಾನ ಮಾಡೋದ, ನಾನು ಇಂತ ಗುರಿ ಕಡೆಗಿರೋದು ಅಂತ ಬಾಣ ನಾನು ನೀನ್ ಹೆಂಗ್ ಬಿಟ್ರು ನಾನು ಹೋಗಿ ಹೊಡಿತೀನಿ ಅಂತ. ಎಲ್ಲಿ ಸಿನಿಮಾ ಕೂಡ ಆಗೋಯ್ತು ಕನ್ನಡದಲ್ಲಿ, ಏನ್ ಬೇಕಾರಾಗ್ಲಿ ಅಲ್ಲ ಬಾಣ ನೀನ್ ನನ್ನ ಬಿಡು, ನೀನ್ ಹೆಂಗ್ ಬಿಟ್ರು ನಾನು ಹೋಗಿ ಗುರಿ ಹೊಡಿತೀನಿ ಅಂತ ಯಾವ್ದಾದ್ರು ಬಾಣ ಹೇಳಿದ್ರೆ ಮೊದಲು ನಾನು ಅಂತ ಗೊತ್ತೀನಿ ಅಂತ ಎಲ್ಲೂ ಇರೋಗ ಇಲ್ಲಿ. ಹೀಗಾಯ್ತು ಈ ಜರಿತಾರಿಯ ಪ್ರಸಂಗಕ್ಕೆ ಬರೋಣ. ಈ ಜರಿತಾರಿಯ ಪ್ರಸಂಗಕ್ಕೆ ಬಂದ್ರೆ ಅದು ನಾಲ್ಕು ಜನ ಎರಡೆರಡು ವೃಕ್ಕಗಳನ್ನ ಕಂಡಿದ್ದಾರೆ. ನಾಲ್ಕು ಜನ ಋಷಿಗಳು ಎರಡೆರಡು ವೃಕ್ಕಗಳನ್ನ ಕಂಡಿದ್ದಾರೆ. ಇದು ಬ್ರಹ್ಮಸೂತ್ರದಲ್ಲಿ ಒಂದು ದೊಡ್ಡ ಜಿಜ್ಞಾಸೆಯ ಪ್ರಸಂಗ. ಯಾರಿಗೆ ಅಧಿಕಾರ ವಿದ್ಯೆಯಲ್ಲಿ? ಸಾಮಾನ್ಯ ಮನುಷ್ಯರಿಗೆ ಅಧಿಕಾರ, ಯಾರಿಗೆ ಅಧಿಕಾರ ಮನುಷ್ಯರಲ್ಲಿಯೂ ಕೂಡ ಯಾರಿಗೆ ಅಧಿಕಾರ ನೋಡಪ್ಪ ಇದನ್ನು ತಿಳ್ಕೊಂಬಿಡಿ. ಇದು ಪದ್ಮನಾಭ ತೀರ್ಥರ ಮಾತು, ನಾ ಹೇಳ್ತಾ ಇರೋದು ಅರ್ಥಿತ್ವೇ ಸತಿ ವಿಶಿಷ್ಟ ಬುದ್ಧಾದಿ ಮತ್ತು ಅಧಿಕಾರ.
ಯಾರಿಗೆ ಬೇಕು ಅಂತ ಇರುತ್ತೆ, ಹೇಳಿದ ವಿಷಯವನ್ನು ತಿಳಿದುಕೊಳ್ಳುವ ತಾಕತ್ತಿರುತ್ತೆ, ಅದೇ ಅಧಿಕಾರ ಅಷ್ಟೇ. ಯಾರಿಗೆ ಬೇಕು ಅಂತ ಇರಲ್ಲ, ಅವರಿಗೆ ವಿಶಿಷ್ಟ ಬುದ್ಧಿಯಾದಿಗಳಿದ್ರೂ ಕೂಡ ಗೋಚರ ಪ್ರಜ್ಞೆಗೆ ಗೋಚರ ಆಗಲ್ಲ. ಯಾರಿಗೆ ಅರ್ಥತ್ವ ಇರುತ್ತೆ, ವಿಶಿಷ್ಟ ಬುದ್ಧಿಯಾದಿಗಳಿಲ್ಲದೆ ಹೋದ್ರೆ ಗೋಚರ ಆಗಲ್ಲ. ಶಾಸ್ತ್ರ ಓದ್ಬೇಕು ಅಂತಿರತ್ತೆ, ದೇವರು ಅವ್ರಿಗೆ ಆತ ಓದ್ಬೇಕು ಅಂತಿರಲ್ಲ, ಅದು ಪ್ರಜ್ಞೆ ಕೊಡದಿಲ್ಲದೆ ಹೋದ್ರೆ ಇರಬೇಕು ಓದ್ಬೇಕು ಅಂತಾನೆ ಇರಲ್ಲ. ಅರ್ಥತ್ವ ಇಲ್ಲದೆ ಹೋದ್ರೂ ಬುದ್ಧಿ ಬರಲ್ಲ, ವಿಶಿಷ್ಟ ಬುದ್ಧಿಯಾದಿಮತ್ವ ಇಲ್ಲದೆ ಹೋದ್ರೂ ಕೂಡ ಬರಲ್ಲ. ಇದು ಎರಡು ಎರಡೂ ಬೇಕು, ಎರಡು ಪಾರ್ಟ್. ಒಂದು ಹಕ್ಕಿ ಹಾರಬೇಕಾದ್ರೆ ಎರಡು ರೆಕ್ಕೆ ಹೇಗೋ ಹಾಗೆ ಅಧಿಕಾರ ಅಂದ್ರೆ ಏನು ಅಂತ. ಅರ್ಥತ್ವ ಸತಿ ವಿಶಿಷ್ಟ ಬುದ್ಧಿಯಾದಿಮತ್ವ ಅಧಿಕಾರ, ಇದು ಪದ್ಮನಾಭ ತೀರ್ಥರು ಹೇಳಿದಂತಹ ಮಾತು. ಇದನ್ನ ಈ ಪ್ರಸಂಗದಲ್ಲಿ ವೇದವ್ಯಾಸರ ಮಾತು ಉಪರೇಪಿತ ಬಾದರಾಯಣ ಸಂಭವ ಆತಂತ. ದೇವತೆಗಳಿಗೂ ಅಧಿಕಾರ ಇದೆ ಚ ಏನದು ಮಧ್ವಾಚಾರ್ಯ ಹೇಳಿದ್ರು. ಜರಿತ ದೃಶ್ಯಂತೆ ಹಿ ಜರಿತಾರಿ ಆದಯ ಅಂತಂದ್ರು ಮಧ್ವಾಚಾರ್ಯ. ಇದೇ ದೃಷ್ಟಾಂತ ಕೊಟ್ಟಿದ್ದು, ಜರಿತಾರಿ ಮೊದಲಾದ ಹಕ್ಕಿಗಳಿಗೆ ಇದೆ ವಿಶಿಷ್ಟ ಬುದ್ಧಿ ಇದೆ, ಅರ್ಥತ್ವ ಇದೆ, ಮುಗಿತಲ್ಲ ಅಲ್ಲಿ ಋಷಿತ್ವ ಬಂತು, ಅಧಿಕಾರ ಇದೆ. ವೇದ ಹೇಳ್ಬೋದು ಇಷ್ಟೇ ಅಧಿಕಾರ ಅಂದ್ರೆ ಇನ್ನೇನೂ ಅಲ್ಲ. ಇವರು ಅಧಿಕಾರ ಅಂದ್ರೆ ಅದೇನೋ ಹುಟ್ಟಿನಿಂದ ಬರೋದು, ಏನೋ ವಂಶದಿಂದ ಬರೋದು, ಜೆನೆಟಿಕಲ್ ಬರೋದು ಬಹಳ ಜನ ಅಂದ್ಕೊಂಡಿದ್ದಾರೆ. ವಾಸ್ತವ ಆಗಿಲ್ಲ, ನಮ್ಗೆ ಗೊತ್ತಿಲ್ಲ ಯಾರಿಗೆ ಅಧಿಕಾರ ಇದೆ ಯಾರಿಗೆ ಅಧಿಕಾರ ಇಲ್ಲ ಅಂತ. ಅದರಿಂದ ಎಂಥವರಿಗೂ ಇದೆ. ವಿದುರಾದೀನ ಅಂತೂ ಉತ್ಪನ್ನ ಜ್ಞಾನತ್ವನ್ನ ವಿರೋಧ, ಸಾಮಾಜಿಕವಾದ ಒಂದು ಪ್ರಬಂಧ ಇದೆ, ಸಾಮಾಜಿಕವಾದ ಒಂದು ನಿಬಂಧನೆ ಇದೆ. ಆದರೆ ಇವತ್ತು ಯಾವ ಸಾಮಾಜಿಕ ನಿಬಂಧನೆಗಳನ್ನು ನಾವೇನು ಪಾಲನೆ ಮಾಡ್ತಾ ಇಲ್ಲ ಅಂದ್ರೆ, ಅವತ್ತಿನ ಕಾಲದ ಸಾಮಾಜಿಕ ನಿಬಂಧನೆಗಳೆಲ್ಲ ಏನು ಪಾಲನೆ ಮಾಡ್ತಾ ಇದ್ದೀವಿ ನಾವು? ರೈತರು ಅಂತ ಹೇಳ್ಕೊಳ್ಳುವ ಹೋರಾಟ ಮಾಡುವವರು ಇಲ್ಲಿ ಬೆಂಗಳೂರಲ್ಲಿ ಮನೆ ಕಟ್ಕೊಂಡು ಇಲ್ಲೇ ಪರ್ಮನೆಂಟ್ ಆಗಿ ಹೋರಾಟದಿಂದ ಬದುಕೊಂಡುಕೊಳ್ತಾ ಇದ್ದಾರೆ. ಒಂದು ದಿವಸ ಕೃಷಿಗಳಿದ್ದು ಯಾರು ನೋಡಿಲ್ಲ ರೈತರು ಅಂತ ಹೇಳ್ಕೊತಾರ ಅವರು. ಈ ತರಹವೇ ಎಲ್ಲರೂ ಕೂಡ ಸರ್ವೇಶಾಂ ಸಮಾನಂ. ಅದರಿಂದ ಅಧಿಕಾರ ನೀವು ಆ ತರಹ ಹೇಳಬೇಡಿ, ಕೊಡಿ ಯಾರು ತಗೊಳ್ತಾರೆ ತಗೊಳ್ಳಿ. ಮೊದಲು ಮಹಾಭಾರತಾದಿಗಳನ್ನು ಪಾಠ ಮಾಡಿ, ಅದರಲ್ಲೇ ಗೊತ್ತಾಗ್ಬಿಡತ್ತೆ ಏನು ಅಂತ, ಆಮೇಲೆ ಮುಂದೆ ನೋಡೋಣ. ಇರೋದಿಷ್ಟೇ ವಿಷಯ. ತಥಾಚ ಪಕ್ಷಿಗಳಿಗೂ ಕೂಡ ಅಧಿಕಾರ ಇದೆ ನೋಡಿ. ದೃಶ್ಯಂತೆ ಹಿ ಜರಿತಾರಿ ಆದಯ ಅಂದ್ರು ಆಚಾರ್ಯರು. ಗೊತ್ತಾಗತ್ತಲ್ವಾ ಅಷ್ಟು ಸ್ಪಷ್ಟವಾಗಿ ಜರಿತಾರಿ ಮೊದಲಾದ ಋಷಿಗಳಿರೋದು ಅಂದ್ರು. ಹೀಗಾಗಿ ಇಂತಹ ಜರಿತಾರಿಯಾದಿಗಳು ವೇದವನ್ನು ಕಂಡ್ರು, ಅಗ್ನಿಯನ್ನು ಸ್ತೋತ್ರ ಮಾಡಿದ್ರು. ಆ ಮಂತ್ರಕ್ಕೇನರ್ಥ ಅದನ್ನ ಇಲ್ಲಿ ನಿರೂಪಣೆ ಮಾಡ್ತಾರೆ. ಮೊದಲು ಜರಿತಾರಿ ಹೇಳಿದ್ದು, ಓಂ ಅಯಮಗ್ನಿ ಜರಿತಾತ್ವೇ ಅಭೂದಪಿ ಸಹತಸ್ಸೂನೋ ನಹ್ಯನ್ಯದಸ್ತ್ಯಾಪ್ಯಂ ಭದ್ರಂ ಹಿ ಚರಮ ತ್ರಿವರೂಥಮಸ್ಥಿತ ಆರೇ ಹಿಂಸಾ ನಾಮಪದಿದ್ಯುಮಾಕೃಧಿ. ಅಗ್ನಿಯನ್ನು ಕುರಿತಾದ ಸ್ತೋತ್ರ. ಅಗ್ನಿಯೇ ಓ ಅಗ್ನಿಯೇ ಅಯಂ ಜರಿತ, ಇವನು ನಿನ್ನನ್ನು ಸ್ತೋತ್ರ ಮಾಡ್ತಾ ಇದ್ದಾನೆ, ನಿನ್ನನ್ನು ಸ್ತೋತ್ರ ಮಾಡ್ತಾ ಇದ್ದಾನೆ. ಸಹ ಸಹ ಸೂನೋಹೋ, ಈ ಮುಖ್ಯ ಪ್ರಾಣನ ಜೊತೆಗೂಡಿ ನೀನು ಬೆಳೆಯುತ್ತಿರುವೆ ಅಗ್ನಿಯೇ ಅಯಂ ಜರಿತ ಅನ್ಯದಸ್ತ್ಯಾಪ್ಯಂ, ನಿನ್ನಿಂದ ಹೊಂದಲಾಗದ್ದು ಯಾವುದೂ ಇಲ್ಲವೇ ಇಲ್ಲ. ಭದ್ರಂ ಹಿ ಶರಮ ತ್ರಿವರೂಥಮಸ್ತಿ, ನೀನು ತ್ರಿವರೂಥಂ ಭದ್ರಮಸ್ತಿ, ನಿನ್ನ ಬಲ ಏನಿದೆ ತ್ರಿವರೂಥಂ ಬಲಂ. ಒಂದರ್ಥ ಇದೆ, ಮೂರು ಮನೆಗಳಲ್ಲಿ ನೆಲೆಗೊಂಡಿರುವೆ ಅಂತ. ಮೂರು ಮನೆಗಳು ಯಾವುದು? ದಕ್ಷಿಣಾಗ್ನಿ, ಆಹವನೀಯ, ಗಾರ್ಹಪತ್ಯ. ಈ ಮೂರು ಅಗ್ನಿಗಳು ತ್ರಿವರೂಥಂ ಅಸ್ತಿ, ನಿನಗೆ ಮೂರು ಈ ರೂಪಗಳಿದೆ, ಮೂರು ಬಲಗಳಿದೆ. ಭದ್ರಮಸ್ತಿ, ನಿನ್ನ ಈ ರೂಪ ಏನಿದೆ ಎಲ್ಲರಿಗೂ ಮಂಗಳಕರ,
ಹಿಂಸಾನಾಂ ಅಪದಿದ್ಯುಮಾಕೃಧಿ, ಹಿಂಸಾನಾಂ ದಿದ್ಯುಂ, ಹಿಂಸೆಯನ್ನು ಕೊಡಬೇಕು ಅಂತ ಬಯಸುವ ವದಿದ್ಯು ಅವನನ್ನ ಅವನ ಎಲ್ಲ ಹಿಂಸೆಗಳನ್ನು ಅಪಕೃಧಿ ದೂರ ತಳ್ಳು, ನಿನ್ನನ್ನೇ ಬೇಡ್ಕೊಳ್ತಾ ಇದ್ದೇವೆ ಅಂತ. ಇದಕ್ಕೆ ಪ್ರಾಣ ಮುಖ್ಯ ಪ್ರಾಣಪರವಾದ ನಾರಾಯಣ ಪರವಾದ ಅರ್ಥ ಇದೆ. ಈಗ ಬೇಡ, ಈಗ ಆ ದೇವತೆ ಆ ಋಷಿಯೂ ಕೂಡ ಆ ಸಂದರ್ಭದಲ್ಲಿ ಆ ಅಗ್ನಿಯನ್ನ ಹೀಗೆ ಸ್ತೋತ್ರ ಮಾಡಿರೋದು, ಅಗ್ನಿ ಅಂತಲೇ ಸ್ತೋತ್ರ ಮಾಡಿರ್ತಾನಲ್ವಾ. ಆಮೇಲೆ ಅಗ್ನಿಯ ಒಳಗಡೆ ಇರುವಂತಹ ಪ್ರಾಣ, ಆ ಪ್ರಾಣಾಗ್ನಿಯ ಒಳಗಡೆ ಇರುವಂತಹ ನಾರಾಯಣ, ಅವನನ್ನು ಆಮೇಲೆ ಸ್ತೋತ್ರ ಮಾಡೋದು. ಮೊದಲ ಹಂತದಲ್ಲಿ ಅಗ್ನಿಯನ್ನೇ ಅಲ್ವಾ ಸ್ತೋತ್ರ ಮಾಡೋದು. ಪ್ರವತ್ತೇ ಅಗ್ನೇ ಜನಿಮಾಪಿತು ಯತಃ ಸಾಚೀವ ವಿಶ್ವ ಭುವನಾನ್ ರುಂಜಸೇ ಪ್ರಸಪ್ತಯ ಪ್ರಸನಿಷಂತ ನೋಧಿಯ ಪುರಶ್ಚರಂತಿ ಪಶುಪಾ ಇವತ್ಮನಾ ಅಂತ ಸ್ತೋತ್ರ. ಏನಿದೆ, ಸಾಚೀವ ಗೆಳೆಯನಂತೆ ಎಲ್ಲರನ್ನ ನೃಂಜಸೆ ಪ್ರೇರಣೆ ಮಾಡುತ್ತೀಯ. ನೃಂಜಸೆ ಅಂದ್ರೆ ನಿಗ್ರಹ ಮಾಡಿ ಪ್ರೇರಣೆ ಮಾಡ್ತೀಯ, ಕೆಲವೊಮ್ಮೆ ನಿತರಾಂ ಪ್ರೇರಯಸಿ, ಕೆಲವೊಮ್ಮೆ ನಿಯಂತ್ರಣ ಮಾಡಿ ಪ್ರೇರಣೆ ಮಾಡ್ತಿ, ಕೆಲವು ಕಡೆ ಅಂತರ್ಯಾಮಿತ್ವ ಈ ನಿಂದು ಗೊತ್ತಾಗತ್ತೆ. ಹೀಗೆ ನೀನು ಪ್ರವತ್ತೆ ಅಗ್ನಿ ಜನಿಮಾಪಿತು ಯತಃ ಸಾಚೀವ ವಿಶ್ವಾಭುವನಾನಿ ರುಂಜಸೆ, ಭುವನಾನಿ ನೃಂಜಸೆ, ನಕಾರ ಯಕಾರ ಋಕಾರ ನೃಂಜಸೆ, ಅದೆಲ್ಲವೂ ಹೊರಗಡೆ ಅಲ್ಲ ಅಂತಹ ಒಳಗಡೆ. ಪ್ರಸಪ್ತಯ ಪ್ರಸನಿಷಂತ ನೋಧಿಯ ಪುರಶ್ಚರಂತೀ, ಅದನ್ನ ಒಳಗಡೆಯಿಂದ ಪ್ರೇರಣೆ ಮಾಡ್ತೀಯ. ನೋಧಿಯ ನಮ್ಮ ಒಳಗಡೆಯ ಮಾತುಗಳನ್ನು, ಒಳಗಡೆಯ ಅಭಿಪ್ರಾಯಗಳನ್ನು ಹೊರಗಡೆ ನೋಡುವ ಹಾಗೆ ಪ್ರೇರಣೆ ಮಾಡ್ತೀಯ. ಅಂತಹ ನಿನ್ನ ವೇದ ಮಂತ್ರದಿಂದ ಸ್ತೋತ್ರ ಮಾಡ್ತೀವಿ. ಪಶುಪಾ ಇವತ್ಮನ, ಪಶುಪಾಹ ವೇದವೇತ್ರಿಗಳು. ಅದನ್ನು ರಾಮ ಮಹಾಭಾರತ ಹೇಳಿದ್ದು ಹೀಗೆ, ಪುರತ ಕೃಚ್ಛ್ರ ಕಾಲಸ್ಯ ಧೀಮಾನ್ ಜಾಗರ್ತಿ ಪುರುಷ ನ ಕೃಚ್ಛ್ರ ಕಾಲಂ ಸಂಪ್ರಾಪ್ಯ ವ್ಯಥಾಂ ನೈವೇತಿ ಕರಿಹಿಚಿತ್. ಕೃಚ್ಛ್ರ ಕಾಲಸ್ಯ ಪುರತಃ, ಕೆಲವೊಬ್ಬರಿಗೆ ಇನ್ನೇನು ಆಪತ್ತು ಬರುತ್ತೆ ಅಂತನ್ನುವಾಗ ಗೊತ್ತಾಗತ್ತೆ. ಅಗ್ನಿಯನ್ನು ಸ್ತೋತ್ರ ಮಾಡೋದು ಜರಿತಾರಿ ಅಂದ್ರೆ ಅಗ್ನಿಯನ್ನ ಯಾವ ರೀತಿ ಸ್ತೋತ್ರ ಮಾಡಿದ್ದ ಅಂತ ವೇದವ್ಯಾಸರು ಹೇಳೋದು. ವೇದವ್ಯಾಸರು ಹೇಳಿದ್ದು ಈ ವೇದ ಮಂತ್ರದ ಭಾವಾರ್ಥ. ಸಕೃಚ್ಛ್ರ ಕಾಲಂ ಸಂಪ್ರಾಪ್ಯ ವ್ಯಥಾಂ ನೈವೇತಿ ಕರಿಹಿಚಿತ್. ಕಷ್ಟಕಾಲ ಬಂದ ಮೇಲೆ ವ್ಯಥಾಂ ನೈವಯೇತಿ, ಒಂದು ಚೂರು ದುಃಖ ಪಡೋಲ್ಲ. ಯಾಕೆ ಅಂದ್ರೆ ಅವನಿಗಾಗಲೇ ತಯಾರಾಗಿರ್ತಾನೆ. ಅವನಿಗೆ ತಯಾರಾಗಲಿಕ್ಕೆ ಏನು ಧೈರ್ಯ ಅಂದ್ರೆ ನೀನು. ಎಷ್ಟು ಕೃಚ್ಛ್ರ ಮನು ಪ್ರಾಪ್ತಂ ವಿಚೇತಾ ನಾವಬುದ್ಧತೆ ಸಕೃಚ್ಛ್ರ ಕಾಲೇ ವ್ಯಥಿತೋ ನಶ್ರೇಯೋ ವಿಂದತೆ ಮಹತ್. ಯಾರಿಗೆ ಆಪತ್ಕಾಲ ಬರುತ್ತೆ ಅಂತಾನೆ ಗೊತ್ತಾಗೋದಿಲ್ಲ, ಅವನು ಒಳ್ಳೆಯ ಸ್ಥಾನಕ್ಕೂ ಹೋಗ್ಲಿಕ್ಕೂ ಆಗಲ್ಲ. ಯಾಕೆಂದ್ರೆ ಆಪತ್ಕಾಲವನ್ನೇ ತಿಳಿಯದವನು ಆಪತ್ಕಾಲದ ದಾಟುವಿಕೆಯನ್ನು ತಿಳಿತಾನ ಇಲ್ಲ. ಆತ್ಮಾಸಿ ವಾಯೋರ್ಜ್ವಲನ ಶರೀರಮಸಿ ವೀರುಧಾಂ ಯೋನಿರಾಪಶ್ಚತೆ ಶುಕ್ರಂ ಯೋನಿಸ್ತಮಸಿ ಚಾಂಭತಃ. ವಾಯೋಹ ಆತ್ಮಾಸಿ, ಮುಖ್ಯ ಪ್ರಾಣನ ಅಂತರ್ಯಾಮಿಯಾಗಿದ್ದಿ, ಅದನ್ನೇ ಇಲ್ಲಿ ಹೇಳಿದ್ದು. ಸಾಚೀವ ವಿಶ್ವಾಭುವನಾನಿ ರುಂಜಸೆ ಅಂತ, ಪ್ರವತ್ತೆ ಅಗ್ನೇ ಜನಿಮಾ ಪಿತೂಯಸಿ ಅಂತ, ಪಿತೂಯತಃ ಅಂತ ಅದನ್ನೇ ಹೇಳಿದ್ದು. ಇನ್ನು ಶರೀರಮಸಿ ವೀರುಧಾಂ, ಬಳ್ಳಿಗಳ ನೆಲೆ ನೀನು, ಬಳ್ಳಿಗಳ ಒಳಗಡೆ ನೆಲೆಗೊಂಡವ, ಅದರಿಂದಾಗಿಯೇ ನಿನ್ನ ಶರೀರ ಬಳ್ಳಿಗಳು, ಶುಂಠಿ ಮೊದಲಾದವುಗಳಲ್ಲಿ ಇದ್ದು ಫಲಗಳಲ್ಲಿ ಇದ್ದು ಆ ಬೆಂಕಿಯನ್ನು ಅನುಭವಕ್ಕೆ ಕೊಡ್ತಾನೆ. ಬಳ್ಳಿಗಳಲ್ಲಿ ಇದ್ದು ಹೂವು ಹಣ್ಣು ಬಿಡುವಂತೆ ಮಾಡ್ತಾನೆ ಆ ಪ್ರಚೋದಕ ಶಕ್ತಿ. ಅದರಿಂದಾಗಿ ಬಳ್ಳಿಗಳಲ್ಲಿ ನೆಲೆಗೊಂಡಿರುವೆ. ಯೋ ನಿರಾಪಶ್ಚತೆ ಶುಕ್ರಂ, ನೀನು ಹುಟ್ಟಿದ್ದು ಅಗ್ನಿಯಿಂದ,
ಯೋನಿಸ್ತಮಸಿತಾಂಬತ ಆಮೇಲೆ ನೀರಿಗೂ ನೀನು ನೆಲೆ, ನೀರಿನ ಜೊತೆಗಾರ, ಯೋನಿ ಅಂದ್ರೆ ಜೊತೆಗಾರ. ಊರ್ಧ್ವಂ ಚಾಧಶ್ಚ ಸರ್ಪಂತಿ ಪೃಷ್ಠತ ಪಾರ್ಶ್ವತಸ್ತಥಾ ಅರ್ಚಿ ಶಸ್ತೆ ಮಹಾವೀರ್ಯ ರಶ್ಮಯ ಸವಿತಿರ್ ಯಥಾ. ನಿನ್ನ ಜ್ವಾಲೆಗಳು ಮೇಲು ಕೆಳಗು ಆಚೆ ಈಚೆ ಎಲ್ಲ ಕಡೆ ಹರಿದಾಡುತ್ತವೆ. ಹೇಗೆ? ಸವಿತಿರ್ ಯಥಾ, ಸೂರ್ಯನ ಹಾಗೆ. ಇಲ್ಲಿ ಏನು ಹೇಳಿದ್ದಾರೆ ಅದೆಲ್ಲವನ್ನು ಜರಿತಾರಿಯ ಮಾತಿನಲ್ಲಿ ನಾವು ಕಂಡುಕೊಳ್ಳಬೇಕು. ಇನ್ನೊಮ್ಮೆ ಯಾವ ರೀತಿ ಅರ್ಥ ಇದೆ ಅಂತ ನೋಡೋಣ. ಅಲ್ಲಿ ಅವನ ಮಾತಿನ ಅರ್ಥಗಳು ಹೇಗೆ ಹೇಗೆ ಅಂತ ಎರಡನ್ನು ಒಟ್ಟಿಗೆ ಈಗ ಒಂದು ಫಸ್ಟ್ ಅಟೆಂಡೆನ್ಸ್ ಹೀಗೆ, ಆಮೇಲೆ ಇನ್ನೊಮ್ಮೆ ಮತ್ತೆ ಹೋಗಬೇಕು. ಇಷ್ಟಾದ ಮೇಲೆ ದ್ರೋಣ ಅಂತನ್ನುವವ, ದ್ರೋಣ ಕಂಡದ್ದು, ಆದರೆ ಮಹಾಭಾರತದಲ್ಲಿ ಇಲ್ಲ ಇಲ್ಲ, ಸಾರಿಸಿರ್ಕುವ ಕಂಡದ್ದು ಅಂತ. ಕ್ರಮವಾಗಿ ಹೇಗಿದೆ ಅಂದರೆ, ಜರಿತಾರಿ, ದ್ರೋಣ, ಸಾರಿಸಿರ್ಕುವ, ಆಮೇಲೆ ಮಂದಪಾಲ ಅಂತ, ಸ್ತಂಭಮಿತ್ರ, ಸಾರಿ ಸ್ತಂಭಮಿತ್ರ, ಮಂದಪಾಲ ಇವರಪ್ಪ, ಸ್ತಂಭಮಿತ್ರ ಅಂತ. ಆದರೆ ಮಹಾಭಾರತದಲ್ಲಿ ಸಾರಿಸಿರ್ಕುವ ದೃಷ್ಟಾಹ ಮಂತ್ರಾಹ ಅಂತ ಸಾರಿಸಿರ್ಕುವ ಹೇಳ್ತಾನೆ. ಅಂದರೆ ವೇದದ ಮಂತ್ರದ ಚೇಂಜ್ ಮಾಡ್ಕೊಳ್ಬೇಕು ನಾನು, ಆಯಿತಾ? ಉತವಾ ಉಪರಿವೃಣಕ್ಷಿ ಬಪ್ಸದ್ ಬಹೋರಜ್ಞ ಉಲಪಸ್ಯ ಸ್ವಧಾವ. ಉತಖಿಲ್ಯಾ ಉರ್ವರಾಣಾಂ ಭವಂತಿ ಮಾತೇರ್ ಹೇತಿಂತ ವಿಶೀಂ ಚಕ್ರಧಾಮ ಅಂತ ಇದೆ. ಸಾರಿಸಿರ್ಕುವ ಏನು ಹೇಳ್ತಾನೆ? ಸಾರಿಸಿರ್ಕುವ ಹೀಗೆ ಹೇಳ್ತಾನೆ, ಸ್ವಧಾವ ಅಗ್ನಿದೇವ ತನ್ನ ಮಹಿಮೆಯಲ್ಲಿ ತಾನು ನಿಂತವ, ಇದು ಒಂದು ಅರ್ಥ. ಇನ್ನೊಂದು ಸ್ವಧಾವ, ಸ್ವಧಾಂ ವರತಿ, ಸ್ವಧಾ ಅಂತನ್ನುವ ತನ್ನ ಹೆಂಡತಿಯ ಮೂಲಕ ಪಿತೃದೇವತೆಗಳಿಗೆ ಆನಂದ ಇತ್ತವ, ಹೀಗಾಗಿ ಅವನು ಸ್ವಧಾವ ಅಂತ ಸಂಬೋಧನೆ. ಸ್ವಧಾವ ತ್ವಂ ಬಪ್ಸತ್, ನೀನು ತಿನ್ನುತ್ತಲೇ ಇರುತ್ತಿ, ತಿಂದು ನಿನಗೆ ಅಜೀರ್ಣ ಆಗೋದು ಅಂತ ಇಲ್ಲ. ಅಲ್ಲಿ ರಸ ಇಲ್ಲ ಆಗಬೇಕಷ್ಟೇ ವಿನಃ ಬಲ ಕಡಿಮೆ ಆಗೋದು ಅಂತ ಹೇಳಿ ಇಲ್ಲ. ಆದ್ದರಿಂದಾಗಿ ಉತವಾ ಪರಿವೃಣಕ್ಷೀ, ಒಂದನ್ನ ರಸವನ್ನ ಪೂರ್ತಿ ಹೀರದೆ ನೀನು ಬಿಡುವುದೇ ಇಲ್ಲ. ವೃಜೀವರ್ಜನೆ ವೃಣಕ್ಷಿ, ಉತವಾ ವೃಣಕ್ಷಿ, ಬಿಡ್ತೀಯೇನು ನೀನು? ಇಲ್ಲ, ಬಿಡೋದಿಲ್ಲ. ಊಂ ಊ ಅನ್ನೋದು ಪ್ರಶ್ನಾರ್ಥದಲ್ಲಿ ಇದೆ. ಉತವಾ ಊ ಪರಿವೃಣಕ್ಷಿ ಬಪ್ಸತ್, ಊ ಅಂತನ್ನೋದು ಪ್ರಶ್ನಾರ್ಥದಲ್ಲಿ ಎಲ್ಲಿದೆ ಗೊತ್ತಾ? ಉತೋ ವಿದ್ವಾನಮುಂ ಲೋಕಂ ಪ್ರೇತ್ಯ ಕಶ್ಚನ ಗಚ್ಚತಿ. ಆಹೋ ವಿದ್ವಾನಮುಂ ಲೋಕಂ ಪ್ರೇತ್ಯ, ಅಲ್ಲಿ ಉ ಅಂತಂದ್ರೆ ಪ್ರಶ್ನೆ ಅದು. ಉತವಾ ಉ ಪರಿವೃಣಕ್ಷಿ, ಪೂರ್ಣವಾಗದೆ ಅದನ್ನು ತೆಗೆದುಕೊಳ್ಳುವುದು ಬಿಡ್ತೀಯೇನು ನೀನು? ಬಹೋರಜ್ಞ ಉಲಪಸ್ಯ ಸ್ವಧಾವ, ನೀನು ಎಲ್ಲವನ್ನ ಲಪತೆ ಆವರಣಗೊಳಿಸುತ್ತೀಯ, ಉಲದಾಹೆ ಸುಡುತ್ತೀಯ, ಎಲ್ಲವನ್ನ ಸುತ್ತೂ ಮುತ್ತ ಸುಡುತ್ತೀಯ, ಉಲಪ ಅಂತ. ಉತ ಖಿಲ್ಯಾ ಉರ್ವರಾಣಾಂ ಭವಂತಿ, ಸಮೃದ್ಧ ಭೂಭಾಗದ ಪ್ರದೇಶಗಳನ್ನು ಮತ್ತೆ ಬೆಳೆಸುವವ ನೀನು. ಚೆನ್ನಾಗಿ ಬೆಳೆದ ಮೇಲೆ ಆ ಭೂಮಿಗೆ ಬೆಂಕಿ ಹಾಕ್ತಾರೆ, ಯಾಕೆ ಅಂತ ಹೇಳಿದ್ರೆ ಮತ್ತೆ ಅದು ಚೆನ್ನಾಗಿ ಬೆಳಿಬೇಕು ಅಂತ. ಅಲ್ಲಿ ಆ ಬಲವನ್ನು ಆಧಾನ ಮಾಡುವವ ಯಾರು? ಓ ಅಗ್ನಿಯೇ, ನೀನೇ ತಾನೇ. ಮಾತೇ ಹೇತಿಂತ ವಿಶೀಂ ಚಕ್ರಧಾಮ, ನಿನ್ನ ಜ್ವಾಲೆಯನ್ನ ನಿನ್ನನ್ನು ಬೈದು ಹೆಚ್ಚು ಮಾಡುವಂತೆ ನಾವು ಮಾಡುವುದಿಲ್ಲ. ನ ಚಕ್ರಧಾಮ, ಅದರಿಂದಾಗಿ ಹೊರಗಡೆಯ ವಸ್ತು ಅಂತ ಏನಿದೆ
ಹೊರಗಡೆಯ ವಸ್ತು ಅಂತ ಏನಿದೆ ಅದರ ಹಿಂದೆ ಇರುವ ಅಭಿಮಾನಿಯನ್ನು ತಿಳಿದಾಗ, ಆ ಅಭಿಮಾನಿಯ ತಿಳಿವಿನಿಂದ ಆ ಅಭಿಮಾನಿ ದೇವತೆಯನ್ನು ನಾವು ಆರಾಧನೆ ಮಾಡಿದಾಗ ಅವನು ನಮಗೆ ಒಲಿಯುತ್ತಾನೆ. ನಮಗೆ ಕಾಣ್ತಾ ಇರೋದು ಜಡವಾದ ಬೆಂಕಿ ಅಲ್ಲ, ಇದರೊಳಗಡೆ ಇರತಕ್ಕಂತಹ ಚೇತನನಾದ ಒಬ್ಬ ದೇವತೆ. ನಾವು ಅವನನ್ನು ಬೈದು ಥೂ ಹಾಳಾದ ಬೆಂಕಿ ಅಂತ ಹೇಳಿ ಅವನನ್ನು ಬೈಯುವುದಿಲ್ಲ. ಮಾತೆ ಹೇ ತಿಂತ ವಿಷೀನ್ ಚುಕ್ರುಧಾಮ ಅಂತ ಹೇಳಿ ಅದರ ಅರ್ಥ ಪ್ರತ್ಯಶ್ರೇಣ ಯೋಧ ದೃಶ್ರ ಏಕನ್ಯಾನಂ ಬಹವೋರಥಾತಃ ಬಾಹೂಯದಗ್ನಿ ಅನುಮರ್ಮೃಜಾನೋ ನ್ಯಂಗುತ್ತಾನಾಂ ಅನ್ವೇಷಿ ಭೂಮಿಂ ಯದುದ್ವತೋ ನಿವತೋ ಯಾಸಿ ಬಪ್ಸತ್ಪೃಥಗೇತ ಪ್ರಗರ್ಧಿನೀ ವಸೇನಾ ಯದಾ ತೇ ವಾತೋ ಅನುವಾತಿ ಶೋಚಿರ್ವಪ್ತೇ ವಪ್ತೇ ವ ಶ್ಮಶ್ರುವಪಸಿ ಪ್ರಭೂಮ ಉದ್ವತಃ ಹಿರಿದಾಗಿ ಬೆಳೆದಿರುವ ಹಿರಿದಾಗಿ ಆಕಾಶಕ್ಕೆ ಮೈಚಾಚಿರುವ ವಸ್ತುಗಳನ್ನು ನಿಬತಃ ನೆಲಕ್ಕೆ ಮುಖ ಮಾಡಿಕೊಂಡಿರುವ ವಸ್ತುಗಳನ್ನು ತೀರ ಮೇಲ್ಗಡೆಯವರನ್ನು ತೀರ ಕೆಳಗಡೆಯವರನ್ನು ತೀರ ಮೇಲ್ಗಡೆ ಇರುವುದನ್ನು ತೀರ ಕೆಳಗಡೆ ಇರುವುದನ್ನು ಎರಡನ್ನೂ ಕೂಡ ನಿನ್ನ ನಾಲಿಗೆಯಿಂದ ನೆಕ್ಕಿ ಬೀಳಿಸುತ್ತೀಯ. ಅದು ನಿನ್ನ ಒಂದು ಶಕ್ತಿ. ಪ್ರಗರ್ಧಿ ನೀವ ಸೇನಾ ಗರ್ಧಿನಿ ಉತ್ಕಟವಾದ ಬಯಕೆ ಇರುವ ಬಲಿಷ್ಠವಾದ ಸೇನೆ, ಮೇಲುಗಡೆಗೂ ಕೆಳಗಡೆಗೂ ಹರಿಯುವ ಹಾಗೆ ಕೋಟೆಯ ಮನೆಯ ಶತ್ರುವಿನ ಶತ್ರು ಸೈನ್ಯದ ಮೇಲುಗಡೆಗೂ ಕೆಳಗಡೆಗೂ ವ್ಯಾಪಿಸುವ ಹಾಗೆ ನಿನ್ನ ಜ್ವಾಲೆಗಳು ನಿನ್ನ ಸೇನೆಯಂತೆ ಕಾಣುತ್ತವೆ. ಯದಾ ತೇವಾತೋ ಅನುವಾತಿ ಇನ್ನು ನೀನು ಗಾಳಿಯ ನೇಹಿಗ ಶೋಚಿರ್ವಪ್ತೇ ವಶ್ಮಶ್ರು ವಪಸಿ ಪ್ರಭೂಮಾ ವಪ್ತಾ ಇವ ಪೂರ್ತಿಯಾಗಿ ನುಣ್ಣಗೆ ಮಾಡುತ್ತೀಯ ಎಲ್ಲವನ್ನೂ ಕೂಡ ಯಾವ ರೀತಿಯೂ ಕೂಡ ಬೆಳೆಯದ ಹಾಗೆ. ವಕ್ತ ಅಂತ ಹೇಳಿದ್ರೆ ನಾಪಿತ, ಹಾಗೆ ಅವನು ಪೂರ್ತಿ ಕೆರೆಯುವ ಹಾಗೆ ಎಲ್ಲವನ್ನ ನೀನು ಕೆರೆದು ಬಿಡುತ್ತೀಯ ಅಂತ ಇದು ಅವನ ಮಾತು. ಅದರ ಅನುವಾದ ವೇದವ್ಯಾಸರು ಹೇಗೆ ಮಾಡಿದ್ದಾರೆ ಅಂದರೆ ಧೀರಸ್ತಮಸಿ ಮೇಧಾವಿ ಪ್ರಾಣಕೃಚ್ಛ್ರಮಿದಂಚನಃ ಪ್ರಾಜ್ಞಶೂರೋ ಬಹೂನಾಂಹಿ ಭವತ್ಯೇಕೋ ನ ಸಂಶಯ. ನೀನು ಧೀರ, ನಮ್ಮ ಪ್ರಾಣದ ಸಂಕಟವನ್ನು ನೀನೇ ನೀಗಬೇಕು. ಯಾಕೆಂದರೆ ಅಲ್ಲಿ ಇದ್ದ ಪಶು ಪಕ್ಷಿಗಳು ಕಡಿಮೆ ಇರಲಿಲ್ಲ, ಅನೇಕ ಆನೆಗಳು ಹಿಂಡು ಹಿಂಡಾಗಿ ನೀರನ್ನು ಸೊಂಡಿಲಲ್ಲಿ ತುಂಬಿಕೊಂಡು ಬಂದು ಅಗ್ನಿಯನ್ನು ಆರಿಸಿ ಪ್ರಯತ್ನ ಪಡ್ತಾ ಇದ್ವಂತೆ. ಅದು ಏನು ಎಷ್ಟು ಆನೆಗಳು ಅಷ್ಟು ಆಗಲಿಲ್ಲ, ಕಡೆಗೆ ನೀರಿನ ನಡುವೆ ಬಂದುವಂತೆ. ಮೊದಲು ನೀರಿನ ಹತ್ತಿರದಲ್ಲಿ ಬಂದುವು, ನೀರಿನಿಂದ ನೀರನ್ನು ತೆಗೆದುಕೊಂಡು ಕೊಳದಿಂದ ಸೊಂಡಿಲಿನಿಂದ ನೀರನ್ನು ತೆಗೆದುಕೊಂಡು ಬಂದು ಸಿಂಪಡಿಸಿದವು, ಆಗಲಿಲ್ಲ, ನೀರಿನ ಒಳಗಡೆಯೇ ಬಂದುವು. ಆದರೆ ಅಗ್ನಿಯ ಕೆನ್ನಾಲಿಗೆಗಳು ನೀರನ್ನು ಬೇಯುವಂತೆ ಮಾಡಿತು ಅಂತ ಹೇಳ್ತಾರೆ. ಎಲ್ಲಿಗೂ ಓಡಲಿಕ್ಕಿಲ್ಲ, ಎಲ್ಲಿಗೂ ಓಡೋದು, ಧರೆಯ ಹತ್ತಿ ಉರಿಯುವಾಗ ಬದುಕಲಲ್ಲಿ ಓಡಲಿ ಅಂತ ಎಲ್ಲಿಗೆ ಹೋಗೋದು. ಆ ಅದರ ಆದಿಪರ್ವದ ಆ ಭಾಗ, ಅದು ಆದಿಪರ್ವದ ಆ ಭಾಗ ಅದು ರೆಕಾರ್ಡ್ ಆಗಲಿಲ್ಲ. ಆದಿಪರ್ವದ ಆ ಭಾಗ ಏನಿದೆ ಅದು ರೆಕಾರ್ಡ್ ಆಗಲಿಲ್ಲ. ಯಾಕೆಂದ್ರೆ ನಾವು ರೆಕಾರ್ಡ್ ಮಾಡಬಹುದು ಅಂತ ಹೇಳಿ ಏನು ಫೇಸ್ಬುಕ್ ಲೈವ್ ಅಂತ ಹೇಳಿ ಒಂದು ಗೊತ್ತಾಗಿದ್ದೆ ನಮಗೆ ಗೊತ್ತಾಗಿದ್ದು ಒಬ್ರು ಬಂದು ಹೇಳಿ ಪ್ರಮೋದ ಬಂದು ಹೇಳಿ ಗೊತ್ತಾಗಿದ್ದು. ಈಗ ನಾನು ಉಪಯೋಗಿಸ್ತಾ ಇರೋದು ಪ್ರಮೋದನದ್ದು, ನಂದಲ್ಲ. ನನ್ನ ಫೇಸ್ಬುಕ್ ಅಲ್ಲಿ ಇಲ್ಲ, ಮುಖವೂ ಇಲ್ಲ, ಪುಸ್ತಕದ ಮುಖವೂ ಇಲ್ಲ, ಮುಖ ಪುಸ್ತಕವೂ ಇಲ್ಲ. ಇದ್ರೂ ಅದು ಡಿಆಕ್ಟಿವೇಟ್, ಅದು ಏನು ಅಂತ ನನಗೆ ಒಳಗಡೆ ಹೋಗಿ ಗೊತ್ತಿಲ್ಲ, ಅದಕ್ಕೆ ಹಂಗಿದೆ. ಆಮೇಲೆ ಅದು ವನಪರ್ವದಿಂದ ಶುರು ಆಯಿತು, ಸಭಾಪರ್ವವೂ ಆಗಲಿಲ್ಲ, ಅದು ವನಪರ್ವದಿಂದ ಶುರು ಆಯಿತು. ಅದರಿಂದಾಗಿ ಆ ಆದಿಪರ್ವದಲ್ಲಿ ಇರುವ ಭಾಗವನ್ನು
ನೀವು ನೋಡಿ ಅಂತ ಹೇಳಲಿಕ್ಕಾಗಲ್ಲ. ಅಲ್ಲಿದೆ ಏನು ಪದ ಪದ ಹೇಗಿದೆ ಅಂದರೆ ಅದು ನಾವೇ ನಮಗೆ ಒಂದು ಸುತ್ತಮುತ್ತಲೂ ಬೆಂಕಿ ಹತ್ತಿದ ಅನುಭವ ಆಗುತ್ತೆ. ಅಷ್ಟು ಪಿಕ್ಚರಸ್ ಆಗಿದೆ ವೇದವ್ಯಾಸರ ಆ ಮಾತು. ಧೀರಸ್ತಮಸೆ ಅದರಿಂದಾಗಿ ಪ್ರಾಣಕೃಚ್ಛ್ರಂ ಇದಂ ಹಿನಃ ಪ್ರಾಜ್ಞಶೂರೋ ಬಹುನಾಮ್ಯ ಭವತ್ತೇಕೋ ನತಂಚಯ. ಬಹಳ ಜನರನ್ನು ಒಬ್ಬನೇ ರಕ್ಷಣೆ ಮಾಡಲಿಕ್ಕಾಗತ್ತೆ. ಪ್ರಾಜ್ಞನು ಶೂರನು ಯಾರಿರ್ತಾನೆ ಅವನು. ತದನ್ಯಸ್ಯ ತದನ್ಯಸ್ತಸ್ಮಾತ್ ಅಸ್ಮಾನ್ ಸ್ತ್ರಾಹಿ ಮಾತಾ ಪ್ರಣಷ್ಟ ಪಿತರನ್ನ ವಿದ್ಮಃ ಪಕ್ಷಾ ಜಾತ ನೈವನೋ ಧೂಮಕೇತೋ. ಮಾತಾ ಪ್ರಣಷ್ಟ ತಾಯಿಯಲ್ಲೋ ಕಣ್ಮರೆಯಾಗಿದ್ದಾಳೆ. ಪಿತರನ್ನ ವಿದ್ಮಃ ನಮ್ಮ ತಂದೆ ಬಗ್ಗೆ ಗೊತ್ತಿಲ್ಲ, ನಮ್ಮನ್ನು ಹುಟ್ಟಿಸಿ ಹೋದವನು ಇನ್ನೂ ಮರಳಿ ಬಂದೇ ಇಲ್ಲ. ಹೋದವನು ಹೋಗಿದ್ದೆ. ಆಮೇಲೆ ಪಕ್ಷ ಜಾತ ನೈವನು ಧೂಮಕೇತು ರೆಕ್ಕೆಗಳು ಮೂಡಿಲ್ಲ ಅಯ್ಯ. ಓ ಧೂಮಕೇತುವೆ ಹೊಗೆಯ ಬಾವುಟದವನೇ, ರೆಕ್ಕೆಗಳು ಮೂಡಿಲ್ಲ, ತಂದೆ ಇಲ್ಲ, ತಾಯಿ ಇಲ್ಲ, ಯಾರು ನಮ್ಮನ್ನು ಕಚ್ಕೊಂಡು ಹೋಗ್ಬೇಕು. ನನಸ್ತ್ರಾತ ವಿದ್ಯತೆ ವೈತ್ವದನ್ಯ ತಸ್ಮಾದಸ್ಮಾನ್ ಸ್ತ್ರಾಹಿ ಬಾಲಾನಸ್ತಮ ಅಗ್ನಿ. ಅದರಿಂದ ಬಾಲಕರಾದ ನಮ್ಮನ್ನು ನೀನೇ ರಕ್ಷಿಸು ಅಗ್ನಿಯೇ. ಯದಜ್ಞೇತೆ ಶಿವಂ ರೂಪಂ ಯೇ ಚತೆ ಸಪ್ತಹೇತಯ ತೇನ ನ ಪರಿಪಾಹಿತ್ವಮಾರ್ತಾನ್ನ ಶರಣೈಕಿನಃ. ನಿನ್ನ ಮಂಗಳಕರವಾದ ರೂಪ ಏನಿದೆ, ಏನು ನಿನ್ನ ಏಳು ಆಯುಧಗಳಿದೆ, ಅದರಿಂದ ನಮ್ಮನ್ನು ರಕ್ಷಿಸು. ತ್ವಮೇ ವೈಕಸ್ತಪಸೆ ಜಾತ ವೇದೋ ನಾನ್ಯಸ್ತಪ್ತ ವಿದ್ಯತೆ ಗೋಚುದೇವ ಋಷೀನಸ್ಮಾನ್ ಬಾಲಕಾನ್ ಪಾಲಯಸ್ವ ಪರೇಣಾಸ್ಮಾನ್ ಪ್ರೇಹಿ ವೈಹವ್ಯವಾಹ. ನಾವು ಬಾಲಕರು ಆದರೆ ಋಷಿಗಳು, ಋಷಿಗಳಾಗಿರುವ ಬಾಲಕರಾಗಿರುವ ನಮ್ಮನ್ನು ನೀನು ರಕ್ಷಿಸಬೇಕು ಅಂತ ಅವರು ಪ್ರಾರ್ಥನೆ ಮಾಡಿದರು ಅನ್ನುವಲ್ಲಿಗೆ ಈ ನಾಲ್ಕು ಮಂತ್ರಗಳನ್ನು ನೋಡಿದ್ದೇವೆ. ಇನ್ನು ನಾಲ್ಕು ಮಂತ್ರಗಳನ್ನು ನಾಳೆ ನೋಡಿ, ಮತ್ತೆ ಅದರ ವೇದವ್ಯಾಸರ ಅನುವಾದವನ್ನು ನೋಡಿ ಅಲ್ಲಿಂದ ಮುಂದೆ ಹೋಗೋಣ. ಕೃಷ್ಣಾರ್ಪಣಮಸ್ತು.